ನಮಸ್ಕಾರ ಒಂಬತ್ತು ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ಶಶಿಧರ್ ಭಟ್ ಇವತ್ತು ಸಹ ನನ್ನ ಬಳಿ ಹಲವು ಸುದ್ದಿಗಳಿವೆ ಸೊ ಮೊದಲನೇದಾಗಿ ಏನು ಹೊಸನಗರದ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮಿಗಳೇನಿದ್ದಾರೆ ಅವರ ಶಿಷ್ಯರು ಏನು ಶಾಸಕರಾಗಿರುವ ಏನು ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಉಗ್ರಪ್ಪನವರಿಗೆ ಏನೊಂದು ಕೊಲೆ ಬೆದರಿಕೆ ಹಾಕಿದ್ದಾರೆ ಆ ಸುದ್ದಿ ಇದೆ ಹಾಗೆಯೇ ಭಾರತೀಯ ಜನತಾ ಪಕ್ಷದ ಅಂತಕಲದ ಸುದ್ದಿ ಇದೆ ಅದೇನು ಅಂದರೆ ಈಶ್ವರಪ್ಪ ಮತ್ತೆ ದೆಹಲಿಗೆ ಹೋಗಿದ್ದಾರೆ ವರಿಷ್ಠರನ್ನ ಮೀಟ್ ಮಾಡಿದ್ದಾರೆ ಮತ್ತೆ ಹೇಳಿದ್ದಾರೆ ತಮ್ಮದೇನು ಬ್ರಿಗೇಡ್ ಇದೆ ಬಿಡು ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನು ಹೇಳಿದರೆ ಹಾಗೆ ಕೈಗಾರಿಕೆಗಳಿಗೆ ಕನ್ನಡಿಗರಿಗೆ ಪ್ರತಿಶತ ಎಪ್ಪತ್ತರಷ್ಟು ಮೀಸಲಾತಿ ಕೊಡುವ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಆ ಸುದ್ದಿ ಇದೆ ದೆಹಲಿಯ ಏನು ಇದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ಅವರ ರಾಜೀನಾಮೆ ಕೊಟ್ಟ ಸುದ್ದಿ ಇದೆ ಕ್ರಿಕೆಟ್ ಸುದ್ದಿ ಇದೆ ಹೀಗೆ ಹಲವು ಸುದ್ದಿಗಳನ್ನು ನಾನು ಹೊತ್ತು ಬಂದಿದ್ದೇನೆ ಮೊದಲನೇದಾಗಿ ನಾವು ನೋಡಬೇಕಾದ್ದು ಹೆಡ್ಲೈನ್ಸ್ ಶಾಸಕ ಉಗ್ರಪ್ಪನವರಿಗೆ ಕೊಲೆ ಬೆದರಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ರಾಘವೇಶ್ವರ ಭಕ್ತರ ಆಟಾಟೋಪ ಮುಗಿಯದ ಅಂತ ಕಲಹ ಈಶ್ವರಪ್ಪ ಬ್ರಿಗೇಡ್ ಬಿಡೋದಿಲ್ಲ ಯಡಿಯೂರಪ್ಪನವರಿಗೆ ತಲೆ ಬಾಗೋದಿಲ್ಲ ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಶೇಕಡ ಎಪ್ಪತ್ತರಷ್ಟು ಮೀಸಲಾತಿ ನೀಡುವುದಕ್ಕೆ ಮುಂದಾಯ್ತು ರಾಜ್ಯ ಸರ್ಕಾರ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ರಾಜೀನಾಮೆ ಕೇಜ್ರಿವಾಲ್ ಜಂಗ್ ಜಂಗಿ ಕುಸ್ತಿಗೆ ಬೀಳುತ್ತಾ ಅಂತಿಮ ತೆರೆ ಕೊಹ್ಲಿ ಕಿರೀಟಕ್ಕೆ ಮತ್ತೊಂದು ಗರಿ ಐಸಿಸಿ ಒನ್ ತಂಡಕ್ಕೆ ವಿರಾಟ್ ನಾಯಕ ಅಶ್ವಿನ್ ವರ್ಷದ ಕ್ರಿಕೆಟಿಗ ಎಸ್ ಒಂದೊಂದೇ ಸುದ್ದಿಯನ್ನು ನಾನು ಎತ್ಕೊಡ್ತೀನಿ ಹಾಗೆ ನನ್ನ ಅತಿಥಿಗಳೇನಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಮೊದಲು ನಾನು ಅತಿಥಿಗಳ ಪರಿಚಯ ಮಾಡಿಕೊಡ್ತೀನಿ ನನ್ನ ಬಲಭಾಗಕ್ಕೆ ಎಂದಿನಂತೆ ನಮ್ಮ ಸಂಪಾದಕೀಯ ಸಲಹೆಗಾರರಾದ ಎನ್ ಎಸ್ ಶಂಕರ್ ಇದ್ದಾರೆ ಹಾಗೆಯೇ ಅಖಿಲ ಹವ್ಯಕ ಒಕ್ಕೂಟದ ಪ್ರತಿನಿಧಿಯಾಗಿರುವ ಸಿ ಎಚ್ ಎಸ್ ಭಟ್ ಇದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಏನು ಉಗ್ರಪ್ಪನವರಿದ್ದಾರೆ ಅವ್ರು ನಮ್ಮ ಜನಾಗ್ತಾರೆ ಭಾರತೀಯ ಜನತಾ ಪಕ್ಷದ ಗೋ 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 ಗೋಸ್ವಾಮಿ ಅಲ್ಲ ಗೋ ಮಧುಸೂದನ್ ಅವರು ನಮ್ಮನ್ನ ಜಾಯಿನ್ ಆಗ್ತಾರೆ ಎಸ್ ನಾವು ಮೊದಲನೇದಾಗಿ ನೋಡೋಣ ಈಗ ಮೊದಲ ಸುದ್ದಿ ಅದು ರಾಮಚಂದ್ರಾಪುರ ಮಠದ ಗೋಸ್ವಾಮಿ ಏನಿದ್ದಾರೆ ಅವರ ಶಿಷ್ಯರಿಗೆ ಸಂಬಂಧಪಟ್ಟಿದ್ದು ರಾಮಚಂದ್ರಾಪುರ ಮಠದ ಗೋಸ್ವಾಮಿ ಖ್ಯಾತಿಯ ರಾಘವೇಶ್ವರ ಶ್ರೀಗಳ ವಿರುದ್ಧದ ಆಕ್ರೋಶ ಪ್ರಕರಣವಿಗ ಹೊಸ ತಿರುವು ಪಡೆದುಕೊಂಡಿದೆ ಸ್ವಾಮಿನಿಷ್ಠ ಅನುಯಾಯಿಗಳ ತಂಡ ಬಂದು ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದ ಮಹಿಳಾ ಮತ್ತು ಮಕ್ಕಳ ಅತ್ಯಾಚಾರ ತಡೆ ಸಮಿತಿ ಅಧ್ಯಕ್ಷ ಉಗ್ರಪ್ಪನವರಿಗೆ ಕೊಲೆ ಬೆದರಿಕೆ ಹಾಕಿ ಮಠದಲ್ಲೂ ಕೊಲೆ ರಾಜಕೀಯದ ಲೆಕ್ಕಾಚಾರ ನಡೆಯುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಿದೆ ನೋಡಿ ಮಠದಂಗಳದಲ್ಲಿ ಕೊಲೆ ಸ್ಕೆಚ್ ಸಾಮಾಜಿಕ ಜಾಲತಾಣದಲ್ಲಿ ಥ್ರೆಟ್ ಮೆಸೇಜ್ ರಾಘವೇಶ್ವರ ಶ್ರೀ ವಿರುದ್ಧ ನಿನ್ನೆ ಹವ್ಯಕ ಬ್ರಾಹ್ಮಣ ಸಂಘ ನೀಡಿದ್ದ ದೂರನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ಳದಾಗಿ ಹೇಳಿದ್ದ ಅತ್ಯಾಚಾರ ತಡೆ ಸಮಿತಿ ಅಧ್ಯಕ್ಷ ಉಗ್ರಪ್ಪರಿಗೆ ಹೊಸ ಆತಂಕ ಎದುರಾಗಿದೆ ರಾಘವೇಶ್ವರ ಶ್ರೀಗಳ ನಿಷ್ಠ ಅನುಯಾಯಿಗಳು ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಉಗ್ರಪ್ಪ ವಿರುದ್ಧ ಸಮರ ಘೋಷಿಸಿ ಅಶ್ಲೀಲ ಸಂದೇಶಗಳನ್ನು ರವಾನಿಸಿದ್ದಾರೆ ನನ್ನ ಬದುಕಿನಲ್ಲಿ ಕೆಲವು ಮೌಲ್ಯಗಳನ್ನ ಇಟ್ಟುಕೊಂಡು ಜೀವನ ನಡೆಸ್ತಾ ಇರೋ ಮನುಷ್ಯ ಸಹಜವಾದಂತ ಯಾವುದೇ ಮಿಸ್ಟೇಕ್ಸ್ ನನ್ನಿಂದ ಆಗಲಿ ಆಗಬಹುದೇನ ಆದರೆ ಯಾರು ಸನ್ಯಾಸಿಗಳು ಮಠಾಧೀಶರಾಗಿರುತ್ತಾರೆ ಗೋಸ್ವಾಮಿ ಅನುಯಾಯಿಗಳ ಅತಿರೇಕ ಉಗ್ರಪ್ಪರಿಗೆ ಕೊಲೆ ಆತಂಕ ಇಷ್ಟು ಸಾಲದೆಂಬಂತೆ ವಾಟ್ಸ್ಆಪ್ ನಲ್ಲೂ ಸಂದೇಶ ಹರಿಬಿಟ್ಟು ಗುಂಡಿಕ್ಕಿ ಕೊಲೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಹಾಗೆ ಮಠದ ವಿರುದ್ಧ ಮಾತನಾಡೋರಿಗೆ ಸೂಕ್ತ ಕ್ರಮ ಜರುಗಿಸುತ್ತೇವೆ ಅಂತಾನು ಧಮಕಿ ಹಾಕಿದ್ದಾರೆ ಬಹುಶಃ ಈ ವಿಚಾರಕ್ಕೆ ಸ್ವಾಮೀಜಿಯವರು ಒಂದು ಎಲ್ಲೋ ಒಂದು ಹಂತದಲ್ಲಿ ಇತಿಶ್ರಿಯನ್ನು ಆಡ್ತಕ್ಕಂಥದು ಸೂಕ್ತ ಜನಸಾಮಾನ್ಯರು ಯಾವ ಈ ರೀತಿಯ ಅಪರಾಧಗಳು ಮಾಡುವಂಥದ್ದು ಅಷ್ಟೊಂದು ಇದಕ್ಕೆ ಆಗದಿದ್ರು ಆದರೆ ಅರಿಷಟ್ ವರ್ಗಗಳನ್ನ ಜಯಿಸಿರುವಂಥವ್ರು ಮದ ಮೋಹಗಳನ್ನ ಜಯಿಸಬೇಕಾಗಿರುವಂಥವ್ರು ಮಾಡಿರುವಂಥದ್ದು ನಿಜಕ್ಕೂ ಸಹ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗಬಹುದು ದಯಮಾಡಿ ಈ ವಿಚಾರಕ್ಕೆ ಸ್ವಾಮೀಜಿಯವರು ಇತ್ತ ಈ ವಿಚಾರದಿಂದ ವಿಚಲಿತರಾಗದ ಉಗ್ರಪ್ಪ ನ್ಯಾಯಕ್ಕಾಗಿ ಹೋರಾಟ ಮಾಡುವುದಾಗಿ ಹೇಳಿದರು ಘಟನೆ ಬಗ್ಗೆ ಸಿಎಂ ಹಾಗೂ ಗೃಹ ಸಚಿವರು ಮತ್ತು ಪೊಲೀಸ್ ನಿರ್ದೇಶಕರಿಗೂ ಪತ್ರ ಬರೆದು ತಿಳಿಸೋದಾಗಿ ಹೇಳಿದರು ಹಾಗೆ ಗೋಸ್ವಾಮಿಗಳ ಅಂಧ ಅನುಯಾಯಿಗಳ ಉಪಟಳಕ್ಕೆ ಬ್ರೇಕ್ ಹಾಕಲು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಉಗ್ರಪ್ಪ ದೂರು ದಾಖಲಿಸಿ ತಮ್ಮ ಕಡೆಯಿಂದಲೂ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಮಚಂದ್ರಾಪುರ ಮಠ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದು ಮಠದ ಭಕ್ತರು ಉಗ್ರಪರಿಗೆ ಯಾವುದೇ ಜೀವ ಬೆದರಿಕೆ ಒಡ್ಡಿಲ್ಲ ಇಂತಹ ಬೆದರಿಕೆ ಚಟುವಟಿಕೆಗಳಿಗೆ ಮಠ ಪ್ರೇರಣೆ ನೀಡಲ್ಲ ಶ್ರೀಮಠ ಮಠದ ಭಕ್ತರು ಕಾನೂನು ಚೌಕಟ್ಟಿನಲ್ಲೇ ವ್ಯವಹರಿಸುತ್ತಾರೆ ಕೊಲೆ ಬೆದರಿಕೆ ನಿರಾಧಾರ ಆರೋಪವಾಗಿದೆ ಬೆದರಿಕೆ ಪ್ರಕರಣದ ತನಿಖೆ ಎದುರಿಸಲು ಶ್ರೀಮಠ ಸಿದ್ಧವಿದೆ ಎಂದು ಹೇಳಿಕೆ ಬಿಡುಗಡೆ ಮಾಡಿದೆ ಪೊಲಿಟಿಕಲ್ ಬ್ಯೂರೋ ಸುದ್ದಿ ಟಿವಿ ಎಸ್ ಯಾವುದು ಧರ್ಮ ಯಾವುದು ಧರ್ಮ ಅಲ್ಲ ಯಾವುದು ಧರ್ಮವನ್ನು ನಾನು ಬೋಧನೆ ಮಾಡ್ತೀನಿ ಅಂತ ಹೇಳುವಂಥ ಮಠಗಳು ಏನಿರ್ತವೆ ಆ ಮಠಗಳ ಸ್ವಾಮಿಗಳ ಅನುಯಾಯಿಗಳು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದರೆ ಇಲ್ಲಿರುವ ಸಮಸ್ಯೆ ಏನು ಅಂತಂದರೆ ಧರ್ಮ ಅವರನ್ನು ಧಾರ್ಮಿಕರನ್ನಾಗಿ ಮಾಡಿಲ್ಲ ಅನ್ನೋದು ಮೊದಲನೇದು ಹಾಗಿದ್ರಿಂದ ಇಂಥದ್ದು ಯಾಕೆ ಬೇಕು ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಏನು ಧರ್ಮ ಅನ್ನುವದ ಶಬ್ದದ ಉತ್ಪತ್ತಿ ಯಾವುದು ಧರ್ಮ ಸಂಸ್ಕೃತ ಶಬ್ದದ ಮೂಲ ಧಾತು ದೃ ಅಂತ ದೃ ಅಂದ್ರೇನು ಯಾವುದು ನಿಮ್ಮನ್ನು ಬದುಕಿನಲ್ಲಿ ಎತ್ತರಿಸುತ್ತೋ ಅದು ಧರ್ಮ ಬದುಕಿನಲ್ಲಿ ಯಾವುದು ಎತ್ತರಿಸುವುದಿಲ್ವೋ ಅದು ಧರ್ಮ ಅಲ್ಲ ಇದು ಧರ್ಮನ ಭಿನ್ನಾಭಿಪ್ರಾಯ ಇರಬಹುದು ಜಗಳಿರಬಹುದು ಆದರೆ ಇಡೀ ಒಂದು ವ್ಯವಸ್ಥೆಯಲ್ಲಿ ಮಠಗಳು ಭಯೋತ್ಪಾದನಾ ಕೇಂದ್ರ ಆದರೆ ಮಠಾಧೀಶರು ಇಂಥದಕ್ಕೆ ಬೆಂಬಲ ಕೊಡ್ತಾ ಹೋದರೆ ಆ ಸಮಾಜಕ್ಕೆ ಅಪಾಯ ತ ತಪ್ಪಿದ್ದಲ್ಲ ಯಾಕೆಂದರೆ ನಾನು ಇನ್ನೊಂದು ವಾಟ್ಸಪ್ ಮೆಸೇಜನ್ನು ನೋಡ್ತಾ ಇದ್ದೆ ಅದು ರಾಘೇಶ್ವರ ಸ್ವಾಮೀಜಿಯವರು ಅವರೇನು ಶಿಷ್ಯರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದು ಅದರಲ್ಲಿ ಅದು ಹೇಳಿದ್ದು ಸ್ವಲ್ಪ ಹಿಂದೆ ಇರ್ಬೋದು ಅವರು ಹೇಳ್ತಾರೆ ಯಾರು ಈ ಸಾಮಾಜಿಕ ಚಾಲತಾಣಗಳಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರಲ್ಲ ಅವರನ್ನು ಶ್ಲಾಘನೆ ಮಾಡ್ತಾ ಅವರ ಬಗ್ಗೆ ಒಳ್ಳೆ ಮಾತನಾಡ್ತಾ ನಿಮ್ಮಿಂದ ಧರ್ಮ ಉಳಿದಿದೆ ಅಂತ ಸೊ ಶಂಕರ್ ಮೊದಲಿಂದ ನಿಮಗೆ ಕೇಳ್ತೀನಿ ಈ ಮಠಗಳಿಗೆ ಏನಿವೆ ಇವೆಲ್ಲ ಹೋಗ್ಬಿಟ್ಟು ಭಯೋತ್ಪಾದನಾ ಕೇಂದ್ರ ಆದರೆ ಯಾವುದೇ ಧರ್ಮ ಈ ರೀತಿ ಮನುಷ್ಯ ವಿರೋಧಿ ನಿಲುಮೆಯನ್ನು ವ್ಯಕ್ತಪಡಿಸೋದು ಕೊಲೆ ಮಾಡ್ತೀನಿ ಅಂತ ಹೇಳೋದು ಇವ್ರನ್ನ ಗುಂಡಿಕ್ಕಿ ಕೊಲ್ಲಿ ಅನ್ನೋದು ಈ ರೀತಿಯ ಮನಸ್ಥಿತಿಗೆ ತಂದರೆ ಆ ಮಠ ಆ ಧರ್ಮ ನಮ್ಗೆ ಬೇಕಾ ಮಗಳು ಈಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇರೋ ಹಾಗೆ ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ವರ್ಲ್ಡ್ ಸೆನಾರಿಯೋ ಹೇಗಿದೆ ಇವತ್ತು ಅಂದರೆ ಧರ್ಮ ಅಂದರೆ ಜನ ಹೆದ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಇವರು ದೇ ಆರ್ ಟ್ರೈಂಗ್ ಟು ಡಿಸ್ಟೆನ್ಸ್ ದೆಮ್ ಸೆಲ್ಸ್ ಫ್ರಮ್ ದೀಸ್ ಆ್ಯಕ್ಟಿವಿಟೀಸ್ ನಮಗೆ ಸಂಬಂಧ ಇಲ್ಲ ಮಠದ ಭಕ್ತದಲ್ಲ ಇದು ಅದು ನಿಜಾನೇ ಆಗಿದ್ದರೆ ಇವರು ಫಸ್ಟ್ ಆಫ್ ಆಲು ಯಾರು ಮಠದ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಕೊಲೆ ಬೆದರಿಕೆವೆಲ್ಲ ಹಾಕ್ತಿದಾರೋ ಅವ್ರ ಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ಬೇಕಾಗಿತ್ತು ಅವರೇ ಕೊಡಬೇಕಾಗಿತ್ತು ಅವರೇ ಕೊಡಬೇಕಾಗಿತ್ತು ಅವರ ಹಾಗೆ ನೋಡಿ ಮಠದ ಹೆಸರಿನಲ್ಲಿ ಯಾರೋ ಏನೇನೋ ಈ ಥರದ ವಿಧ್ವಂಸಕ ಚಟುವಟಿಕೆಗಳನ್ನು ಮಾಡೋದಾಗಿ ಹೇಳ್ತಾ ಇದ್ದಾರೆ ಅವ್ರ ಮೇಲೆ ನೀವು ಆ್ಯಕ್ಷನ್ ತಗೊಳ್ಳಿ ಅವ್ರ ಹೆಸರುಗಳು ಹಾಕ್ಕೊಂಡೇ ಇದೆ ಅಕೌಂಟ್ಗಳೆಲ್ಲವೂ ಟ್ರೇಸ್ ಆಬಲ್ಲ ಅದು ಸೊ ಅವ್ರ ಮೇಲೆ ತಕ್ಷಣ ಆ್ಯಕ್ಷನ್ ತೊಗೊಳ್ಳಿ ಅಂತ ಇವ್ರು ಹೇಳಬೇಕಾಗಿತ್ತು ಇವ್ರು ಹೇಳಿಲ್ಲ ಅಂತಂದರೆ ಇವ್ರ ಪ್ರೇರಣೆಯಿಂದಲೇ ನಡೆದಿದೆ ಅಂತ ಅರ್ಥ ಅದು ಸೊ ಇವರು ಈ ವಿದ್ಯೆನಲ್ಲಿ ಭಾರಿ ಪಾರಂಗತರಾದಂಗೆ ಕಾಣಿಸ್ತಾ ಇದ್ದಾರೆ ಇವ್ರ ಮೇಲೆ ಕೇಸ್ಗಳು ನಡೆಯಲ್ಲ ಇವ್ರ ವಿರುದ್ಧ ಜಡ್ಜ್ಗಳು ನಿಂತ್ಕೊಳ್ಳಲ್ಲ ಜಡ್ಜ್ಗಳು ಕೇಸಿಂದ ವಾಪಸ್ ಹೋಗ್ತಾರೆ ಆರಾರು ಜನ ಯಾರು ವಿಟ್ನೆಸ್ಗಳು ಇವ್ರ ವಿರುದ್ಧ ಬರಲ್ಲ ಇಡೀ ದೇಶದೇ ಒಂದು ಕಾನೂನಿದೆ ಇವ್ರಿಗೆ ಮಾತ್ರ ಆ ಕಾನೂನು ಅಪ್ಲೈ ಆಗೋಲ್ಲ ಅನ್ನೋ ಥರ ಇವರು ಇದ್ದಾರೆ ಅಂತಂದರೆ ಏನು ನಮ್ಮ ಪೊಲೀಸ್ ವ್ಯವಸ್ಥೆನೋ ಕಾನೂನು ವ್ಯವಸ್ಥೆನೋ ಏನು ಮಾಡ್ತಾ ಇದೆ ಅಂತ ನಾವು ಜನಸಾಮಾನ್ಯರ ಸಿ ಎಚ್ ಎಸ್ ಭಟ್ ಕೇಳ್ತೀನಿ ಇಂತಹ ಮಠ ಹವ್ಯಕರಿಗೆ ಬೇಕಾ ಒಂದು ನನ್ನ ಮೊದಲನೇ ಪ್ರಶ್ನೆ ಅದಕ್ಕೆ ನೀವು ಹೇಳಿ ಎರಡನೇದು ನೀವೇನು ಮಠದ ಈ ಸ್ವಾಮೀಜಿಯವರ ವಿರುದ್ಧ ಇರುವ ಆರೋಪಗಳಿಗೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ನಿಮಗೇನಾದರೂ ಕೊಲೆಗಿಲ್ಲ ಬೆದರಿಕೆ ಬಂದಿತ್ತೆ ನಮಸ್ಕಾರ ನನಗೆ ಕೊಲೆ ಬೆದರಿಕೆ ಏನು ಬಂದಿಲ್ಲ ಅದು ಅದಕ್ಕೆ ಪಡ್ತೀನಿ ಆ ಥರ ಏನು ಬಂದಿಲ್ಲ ಇನ್ನೂ ಒಂದಿರ್ಬೋದು ಏನು ಜಗಳ ಆಡಿದ್ರು ಸಿ ಎಚ್ ಎಸ್ ಬಟ್ರು ನಮ್ಮವರೇ ತಾನೆ ಇಲ್ಲ ಆದರೆ ನೇರವಾಗಿ ಆ ರೀತಿ ಯಾವುದೇ ಬೆದರಿಕೆ ನನಗೆ ಬಂದಿಲ್ಲ ಮೊದಲನೇದಾಗಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಏನಂದ್ರೆ ನಾನು ಆ ಹವ್ಯಕ ಸಮಾಜ ಏನಿದೆ ಅದರ ಒಬ್ಬ ಸದಸ್ಯ ನಾನು ಇಂಥ ಒಂದು ಬೆದರಿಕೆ ನಮ್ಮ ಸಮಾಜಕ್ಕೆ ಸೇರಿದ ಕೆಲವರಿಂದ ಬಂದಿದೆ ಅಂದರೆ ಅವ್ರು ಯಾವುದೇ ಬಣಕ್ಕೆ ಸೇರಿರ್ಬೋದು ನಾನು ರಾಘವೇಶ್ವರರನ್ನು ಇವತ್ತು ವಿರೋಧಿಸ್ತಾ ಇರ್ಬೋದು ಅವರು ಅವರನ್ನು ಸಪೋರ್ಟ್ ಮಾಡೋರು ಇರ್ಬೋದು ಆದರೂ ಕೂಡ ಅವರು ಹವ್ಯಕ ಸಮಾಜಕ್ಕೆ ಸೇರಿದವರಾಗಿ ಈ ರೀತಿ ಒಂದು ಬೆದರಿಕೆ ಕೊಟ್ಟಿದ್ದಾರೆ ಅಂದರೆ ನನಗೆ ಅದರ ಬಗ್ಗೆ ತುಂಬ ದುಃಖ ಇದೆ ಐ ರಿಲಿ ಫೀಲ್ ಸಾರಿ ಯಾಕೆಂದರೆ ನಮ್ಮ ಹವ್ಯಕ ಸಮಾಜ ಸಣ್ಣದಿರ್ಬೋದು ಆದರೆ ಒಳ್ಳೆ ಹೆಸರನ್ನು ತಗೊಂಡಂಥ ಸಮಾಜ ಒಳ್ಳೆ ಕೆಲಸಗಳನ್ನು ಮಾಡಿದೆ ಸ್ವಾತಂತ್ರ್ಯ ಪೂರ್ವ ಕಾಲದಿಂದ ಕೂಡ ಇಲ್ಲಿವರೆಗೂ ಕೂಡ ಒಳ್ಳೆ ಕೆಲಸಗಳನ್ನು ಮಾಡಿದೆ ಹೌದು ಹವ್ಯಕರು ಇವನ್ನು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ನೀವು ಇಡೀ ನೀವು ನೀವು ಅಂಕೋಲಾ ಮತ್ತು ಸಿದ್ದಾಪುರವನ್ನು ಕರ್ನಾಟಕದ ಬಾರ್ಡೋಲಿ ಅಂತ ಇದ್ರು ಪ್ರತಿ ಮನೆಯಲ್ಲಿ ಒಬ್ಬರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ರು ಹಾಗೇನೆ ರಾಜಕಾರಣದಲ್ಲಿ ರಾಮಕೃಷ್ಣ ಗಡೆ ಇದ್ರು ಇನ್ನೊಬ್ರು ಇದ್ರು ಇವತ್ತು ಹೋಗ್ಬಿಟ್ಟು ರಾಘವೇಶ್ವರ ಸಲುವಾಗಿ ಇಡೀ ಹವ್ಯಕ ಸಮುದಾಯ ಬೀದಿಗೆ ಬಿದ್ದ್ಬಿಟ್ಟು ಜನ ತೂ ಉಚ್ಚಿ ಅನ್ನೋ ಲೇವಲ್ಲಿ ತಂದಿಟ್ಕೊಂಡ್ರಲ್ಲ ಅದು ತುಂಬಾ 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 ನೋವಾಗ್ತಾ ಇದೆ ಹಾಗಾಗಿ ನಾನು ಉಗ್ರಪ್ಪನವರಲ್ಲಿ ಇಡೀ ಸಮಾಜದ ಪರವಾಗಿ ನಾನು ಒಂದು ಅವರಲ್ಲಿ ಕ್ಷಮಾಪಣೆಯನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಲ್ಲಿ ಯಾರು ಒಂದು ಜ ಒಂದಷ್ಟು ಕೆಲವು ಜನ ಅವರೊಂದು ಅಭಿಪ್ರಾಯ ಕೊಟ್ಟಿದ್ದಾರಲ್ಲ ಅದು ಇಡೀ ಸಮಾಜದ ಒಪಿನಿಯನ್ ಅಲ್ಲ ನಾನು ಅಖಿಲ ಪ್ರಶ್ನೆ ಒಬ್ಬ ಒಬ್ಬ ಸ್ವಾಮೀಜಿಯ ಸುತ್ತಮುತ್ತ ಇರುವಂತಹ ಉಗ್ರಗಾಮಿಗಳು ಭಯೋತ್ಪಾದಕರು ಇದ್ರೆ ಅವರೊಬ್ಬರು ಶಾಸಕರು ಕಡ್ರಿ ಅವರು ಅವರು ಒಂದು ಜವಾಬ್ದಾರಿ ಇದೆ ಒಂದು ಹೊಣೆಗಾರಿಕೆ ಇದೆ ಅವರು ದೌರ್ಜನ್ಯ ತಡೆ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಜನಪ್ರತಿನಿಧಿಗಳಾಗಿದ್ದಾರೆ ನೀವ್ ಹೋಗ್ಬಿಟ್ಟು ಅವ್ರ ಗುಂಡಿಕ್ ಕೊಲ್ಬೇಕು ಇನ್ನೊಂದು ಸಾಮಾಜಿಕ ಜಾಳತಾಣದಲ್ಲಿ ಆಗ್ತೀರಿ ಅಂತಂದ್ರೆ ಅದು ಆ ಸ್ವಾಮಿಗೂ ಗೌರವ ತರುವಂಥ ಅದೇ ಅದೇ ನಾನು ಹೇಳ್ತಾ ಇರೋದು ಅದನ್ನೇ ಈ ಕೆಲವು ಕೆಲವು ಜನರ ಈ ಬುದ್ಧಿಗೇಡಿ ಒಂದು ಕೆಲಸದಿಂದಾಗಿ ಇಡೀ ಸಮಾಜಕ್ಕೆ ಒಂದು ಇವತ್ತು ಕೆಟ್ಟ ಹೆಸರು ಬರುವಂತಾಗಿದೆ ಅದು ತುಂಬ ತಪ್ಪು ವಿಷಯ ಏನಂದರೆ ನಿನ್ನೆ ನಾವು ಮಾನ್ಯ ಉಗ್ರಪ್ಪನವ್ರತನ ನಾವು ಹೋಗಿದ್ವಿ ನಿಯೋಗ ಹತ್ರ ಹೋಗಿದ್ವಿ ಅಲ್ಲಿ ಹೋಗಿದ್ದೇನು ನಾವಲ್ಲಿ ಇವರ ವಿರುದ್ಧವಾಗಿ ನಾವು ಏನಾದರೂ ವಿಶೇಷವಾದಂಥ ಆರೋಪಣೆ ಮಾಡಿದ್ದಲ್ಲ ಏನು ಕಾನೂನಿನಲ್ಲಿ ನಡಿಬೇಕು ಕೆಲಸಗಳು ನಡಿಬೇಕೋ ಏನು ನಡೀತಾ ಇದಾವೆ ಅದರಲ್ಲಿ ಪ್ರಗತಿ ಇಲ್ಲ ಹಾಗಾಗಿ ಮಹಿಳೆಯರು ಸಂತ್ರಸ್ತ ಉಗ್ರಪ್ಪನವರು ನಮ್ಮ ಜೊತೆಗಿದ್ದಾರೆ ಅವ್ರ ಹತ್ರ ಕೇಳ ಉಗ್ರಪ್ಪ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಕೇಳ್ತೀವಿ ಏನ್ ನಿಮಗೆ ಹೋಗ್ಬಿಟ್ಟು ನಿಮ್ಮನ್ನು ಗುಂಡಿ ಕೊಲ್ಲಬೇಕು ಅನ್ನುವಂಥ ಮಹಾಪರಾಧವನ್ನ ತಾವು ಏನು ಮಾಡಿದಿರಿ ಸ್ವಾಮಿ ಬಹುಶಃ ವಿಕೃತ ಭಾವನೆಗಳ ಇಂದ ಇನ್ನೇನನ್ನ ನಾವು ಬಯಸಲಿಕ್ಕೆ ಸಾಧ್ಯತೆ ಇದೆ ನೋಡಿ ನಾನು ನನ್ನ ಸಮಿತಿಗೆ ಕೆಲವು ದಿವಸಗಳ ಹಿಂದೆ ಯಾರು ಸಂತ್ರಸ್ತೆ ಮಹಿಳೆಯರು ನನಗೆ ಈ ರೀತಿ ನನಗೆ ಅನ್ಯಾಯ ಆಗಿದೆ ಅಂಥೇಳಿ ಕಂಪ್ಲೇಂಟ್ಸನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಸೊ ನಾನು ಅವತ್ತು ಸಹ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಇದನ್ನು ತನಿಖೆ ಮಾಡಿ ತಪ್ಪಿತಸ್ಥರು ಏನಾದರೂ ಇದ್ದರೆ ಅವರ ಮೇಲೆ ಕ್ರಮ ಜರುಗಿಸಬೇಕು ಅಂಥೇಳಿ ಮೊದಲು ಸಹ ಹೇಳಿದ್ದೆ ನಿನ್ನೆ ಇಲ್ಲ ಮೊನ್ನೆ ಅಂದರೆ ಇಪ್ಪತ್ತನೇ ತಾರೀಕು ಹವ್ಯಕ ಸಮಾಜದ ಪ್ರಮುಖರು ಸುಮಾರು ಇಂಡಸ್ಟ್ರಲಿಸ್ಟು ಚಾರ್ಟೆಡ್ ಅಕೌಂಟೆಂಟ್ಸು ಲಾಯರ್ಸು ಒಂಬತ್ತು ಹತ್ತು ಜನ ನನ್ನನ್ನು ಭೇಟಿಯಾಗಿ ನೋಡಿ ಕಾನೂನಿನ ಚೌಕಟ್ಟಿನಲ್ಲಿ ಮೂರು ತಿಂಗಳಲ್ಲಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಬೇಕು ಚಾರ್ಜ್ ಶೀಟು ಅಥವಾ ಬಿ ರಿಪೋರ್ಟ್ ಹಾಕಬೇಕು ಈ ಕೇಸುಗಳಲ್ಲಿ ಆಗಿಲ್ಲ ದಯಮಾಡಿ ನೀವು ಸಂಬಂಧಪಟ್ಟಂಥವರಿಗೆ ಸೂಚನೆ ನೀಡಬೇಕು ನಿಮ್ಮ ಯಾಕಂದರೆ ಮಹಿಳೆಯರಿಗೆ ಅರಾಸ್ಮೆಂಟ್ ಆಗ್ತಾ ಇದೆ ಅಂತ ನಾನು ಅವರ ಸಮ್ಮುಖದಲ್ಲೇ ಡಿ ಜಿ ಪಿ ಮತ್ತು ಸಿ ಐ ಡಿ ಜಿ ಪಿ ಕಿಶೋರ್ ಚಂದ್ರ ಮತ್ತು ಯಾರು ಗೃಹ ಸಚಿವರ ಸಲಹೆಗಾರ ಇರ್ತಕ್ಕಂಥ ಕೆಂಪಯ್ಯ ಇನ್ನಿತರನ್ನ ಸಂಪರ್ಕ ಮಾಡಿ ನಾನು ನಿಮ್ಮ ಮೇಲೆ ಯಾವುದೇ ಇನ್ಫ್ಲುಯೆನ್ಸ್ ತರ್ತಾ ಇಲ್ಲ ಯಾಕಂದರೆ ಇನ್ಫ್ಲುಯೆನ್ಸ್ ತರೋವಂಥದ್ದು ನನ್ನ ಜವಾಬ್ದಾರಿನೋ ಅಲ್ಲ ಅದು ಮಾಡಬಾರ್ದು ಸೊ ಆದರೆ ಇನ್ವೆಸ್ಟಿಗೇಷನ್ ಕಾನೂನಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಸೊ ತೊಂಬತ್ತು ದಿವಸಗಳಲ್ಲಿ ನೀವು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡದಾದರೆ ಒಂದು ವೇಳೆ ಯಾರಾದರೂ ಅಪರಾಧ ಎಸಗಿರೋವಂಥವ್ರು ಯಾರಿದ್ದಾರೆ ಆ ಅಕ್ಯೂಸ್ಡ್ಗೆ ಬೇಲ್ ಸಿಗ್ತಕ್ಕಂಥ ಮತ್ತು ಕೇಸಲ್ಲಿ ವ್ಯತಿರಿಕ್ತವಾದಂಥ ಆಗಲಿಕ್ಕೆ ಸಾಧ್ಯತೆ ಇದೆ ಸೊ ದಯಮಾಡಿ ಇದರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಅಂತ ಹೇಳಿ ಹೇಳಿದ ಮೇಲೆ ಸೊ ಇವ್ರಿಗೂ ಸಹ ಮಾಧ್ಯಮದವರಿಗೆ ಅಷ್ಟು ಹೇಳಿದ್ದೆ ಎರಡನೇ ಹತ್ರ ಯಾವಾಗ ನಿಮ್ಮ ವಿರುದ್ಧ ಈಗ ನಾನು ಇದಾದ ಮೇಲೆ ಏನಾಯಿತು ಅವ್ರಿಗೆ ಒಂದು ಮಾತನ್ನು ಹೇಳಿದ್ದೆ ನೋಡಿ ಸುಪ್ ಹೈಕೋರ್ಟಿನ ಚೀಫ್ ಜಸ್ಟಿಸು ಓಪನ್ ಕೋರ್ಟಲ್ಲಿ ಕಾಮೆಂಟ್ ಮಾಡಿದ್ದಾರೆ ಲೋಯರ್ ಕೋರ್ಟಿನ ಜಡ್ಜ್ಮೆಂಟಲ್ಲಿರುವಂಥ ಒಂದು ಪ್ಯಾರಾಸ್ ಮೇಲೆ ಮತ್ತು ಚೀಫ್ ಸೆಕ್ರೆಟರಿಯವರು ಅವರ ಮುಂದೆ ಏನು ಪಿ ಎ ಎಲ್ ಅಥವಾ ಅಡ್ಮಿನಿಸ್ಟ್ರೇಟರ್ನ ಆಗ್ತಕ್ಕಂಥ ವಿಚಾರದಲ್ಲಿ ಹೋದಾಗ ತಲೆ ಚೆಚ್ಚಿಕೊಂಡಿದ್ದಾರೆ ಬಹುಶಃ ಮರ್ಯಾದಾ ಪುರುಷೋತ್ತಮನಾಗಿರ್ತಕ್ಕಂಥ ಶ್ರೀರಾಮನ ಅನುಯಾಯಿ ಅಂತ ಹೇಳಿಕೊಳ್ತಕ್ಕಂಥ ಸೊ ಈ ಸ್ವಾಮಿಗಳು ಸೊ ಬಹುಶಃ ಸಮಾಜಕ್ಕೆ ಒಂದು ರೀತಿ ಉತ್ತಮವಾದಂತಹ ಮಾರ್ಗದರ್ಶನ ಮಾಡುವಂತ ರೀತಿಯಲ್ಲಿ ಅವರಿಗೆ ಅವರಿಗೆ ಕ್ರಮ ಜರುಗಿಸತಕ್ಕಂಥ ಬುದ್ಧಿ ಕೊಡ್ಲಿ ಅಂತ ಹೇಳಿ ಅಷ್ಟಕ್ಕೆ ನಿಲ್ಸಿದ್ದೆ ನಂತರ ಶುರುವಾಯ್ತು ಸೊ ಆಮೇಲೆ ಅಲ್ಲಿ ನಾನೇ ಇನ್ನೊಂದು ಸೆಂಟೆನ್ಸ್ ಆಡ್ ಮಾಡ್ತೀನಿ ಜನಸಾಮಾನ್ಯರು ಈ ರೀತಿ ತಪ್ಪುಗಳನ್ನು ಮಾಡಿದರೆ ಮನುಷ್ಯ ಸಹಜವಾಗಿ ಮಾಡಿರ್ಬೋದು ಆದರೆ ಸ್ವಾಮಿಗಳಾದಂಥವರು ಅರಿಷಡ್ ವರ್ಗಗಳನ್ನ ಜಯಿಸಿರ್ತಕ್ಕಂಥವ್ರು ಮದ ಕಾದ ಕಾದ ಕ್ರೋಧ ಮದ ಮಾಶ್ಚರ್ಯಗಳನ್ನು ಜಯಿಸಿರ್ಸಕ್ಕಂಥವ್ರು ಇದನ್ನು ಮಾಡಿದರೆ ಸಮಾಜ ಒಪ್ಪೋದಿಲ್ಲ ಅನ್ನೋ ಹೇಳಿದ್ರು ನಿಮ್ಮನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಾವು ಚರ್ಚೆ ಮಾಡ್ತಾ ಇದ್ವಿ ಏನು ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರು ಏನಿದ್ದಾರೆ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಹವ್ಯಕರ ಒಂದು ಗುಂಪು ಕೆಲವರು ಹೋಗ್ಬಿಟ್ಟು ಅವ್ರಿಗೆ ದೂರು ಕೊಟ್ಟಿದ್ದರು ನಿನ್ನೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಉಗ್ರಪ್ಪನವರಿಗೆ ಕೊಲೆ ಬೆದರಿಕೆ ಅವರನ್ನು ಹೊಡಿಬೇಕು ಗುಂಡಿಗೆ ಕೊಲ್ಲಬೇಕು ಇನ್ನೊಂದು ಮಾಡಬೇಕು ಅನ್ನೋದು ಮಾತು ಕೇಳ್ತಿದ್ದೆ ನನ್ನ ಪ್ರಶ್ನೆ ಇರೋದು ಧಾರ್ಮಿಕ ಕೇಂದ್ರಗಳು ಯಾವುದೇ ಧರ್ಮ ಇರಲಿ ಭಯೋತ್ಪಾದಕ ಕೇಂದ್ರಗಳಾಗಿ ಪರಿವರ್ತನೆ ಆಗ್ತಾ ಇದ್ದರೆ ಇಸಿ ಸಮಾಜದಲ್ಲಿ ಶಾಂತಿಯನ್ನು ಸಹನೆಯನ್ನು ಬಯಸೋ ಜನ ಏನು ಮಾಡಬೇಕು ಸ್ವಾಮಿ ಈ ಲೆವೆಲ್ಲು ಸ್ವಾಮೀಜಿ ಅವ್ರ ಕರೆದು ಬುದ್ಧಿ ಹೇಳೋದು ಬೇಡವಾ ಉಗಿಯೋದು ಬೇಡವಾ ಅವ್ರ ಜೊತೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಬೇಡವಾ ಇದರಲ್ಲಿ ಯಾರೇ ಈ ರೀತಿಯಾದಂಥ ಭಯೋತ್ಪಾದನೆಗೆ ಅಥವಾ ಯಾರಿಗಾರ ಜೀವ ಬೆದರಿಕೆ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರೆ ಅದು ತಪ್ಪು ಖಂಡನೀಯ ಆಕ್ಷೇಪಾರ್ಹ ಅಷ್ಟೇ ಅಲ್ಲ ಅದ್ರ ಬಗ್ಗೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಸಹ ತೆಗೆದುಕೋಬೇಕು ಅವ್ರು ತಗೋತಾ ಇದಾರೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಉಗ್ರಪ್ಪನವ್ರು ತೆಗೆದುಕೋಬೇಕು ಅಂತ ನಾನು ಅಪೇಕ್ಷೆ ಪಡೆದ ಅಲ್ಲ ಇದನ್ನು ಸುವೋಮೋಟೋ ಸರ್ಕಾರವೇ ತೆಗೆದುಕೋಬೇಕು ಪೊಲೀಸ್ ಇಲಾಖೆ ತೆಗೆದುಕೋಬೇಕು ಯಾಕೆಂದರೆ ಸನ್ಮಾನ್ಯ ಉಗ್ರಪ್ನವರು ನಮ್ಮ ಕರ್ನಾಟಕ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರು ಈ ಹಿಂದೆ ಅವರು ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿರುವಂಥ ವ್ಯಕ್ತಿ ಕಳೆದ ನಲವತ್ತು ವರ್ಷಗಳ ರಾಜಕೀಯ ಅನುಭವ ಇರುವಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ಯಾರ ಬಗ್ಗೆ ಆದರೂ ಸಹ ಈ ರೀತಿಯಾದಂಥ ಕೊಲೆ ಬೆದರಿಕೆ ಬರುವಂಥದ್ದಿರಬಹುದು ಅಥವಾ ಜೀವ ಬೆದರಿಕೆ ಹಾಕುವಂಥದ್ದು ಇದು ಒಳ್ಳೆಯದಲ್ಲ ಎರಡನೇದಾಗಿ ಅಭಿಪ್ರಾಯ ಭೇದವಿರಬಹುದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರಬಹುದು ಆದರೆ ಯಾವುದಕ್ಕೂ ಸಹ ಹಿಂಸೆ ಒಂದು ಉತ್ತರ ಅಲ್ಲ ಹಿಂಸೆ ಒಂದು ಪರಿಹಾರ ಅಲ್ಲ ಬಟ್ ಯಾಕಂದ್ರೆ ನಾನು 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 ಇವಾಗ ಹೇಳ್ತಾ ಇದೆ ಧರ್ಮ ಅನ್ನುವ ಶಬ್ದ ಏನಿದೆ ಅದು ಸಂಸ್ಕೃತ ಮೂಲದಾತು ದೃ ದೃ ಬದುಕನ್ನು ಯಾವುದು ಎತ್ತರಿಸುತ್ತೆಯೋ ಅದೇ ಧರ್ಮ ಇಂತಹ ಬದುಕನ್ನು ಎತ್ತರಿಸುವ ಕೆಲಸ ಮಾಡಬೇಕಾದ ಮಠಗಳೇನಿವೆ ಈ ಮಠಾಧೀಶರ ಅನುಯಾಯಿಗಳಿವೆ ಅವರು ಗನ್ ಹಿಡ್ಕೊಳ್ಳೋದು ಗುಂಡೊಡೆಯೋ ಮಾತಾಡ್ಬಿಟ್ರೆ ಏನು ಧರ್ಮದಲ್ಲಿ ಪ್ರಾಬ್ಲಮೋ ನಮ್ಮಲ್ಲಿ ಪ್ರಾಬ್ಲಮೋ ಮಠಾಧೀಶ ಪ್ರಾಬ್ಲಮ ಸಮಾಜದಲ್ಲಿ ಪ್ರಾಬ್ಲಮ ಪ್ರಾಬ್ಲಮ್ ಎಲ್ಲ ಮೊದಸು ನನಗನ್ಸುತ್ತೆ ಇದರಲ್ಲಿ ಪ್ರಾಬ್ಲಮ್ ಅಂತಂದರೆ ಶಿಷ್ಯರ ಅತಿರೇಕದ ವರ್ತನೆಗಳು ಯಾವುದೇ ಧರ್ಮ ಯಾವುದೇ ಹಿಂಸೆಯನ್ನು ಯಾವತ್ತೂ ಸಹ ಬೋಧನೆಯನ್ನು ಮಾಡಿಲ್ಲ ಅನುಯಾಯಿಗಳ ಅತಿರೇಕದ ವರ್ತನೆ ಏನಿದೆ ಇದು ಆಯಾ ಧರ್ಮಗಳಿಗೆ ಆಯಾ ಧರ್ಮಗುರುಗಳಿಗೆ ಅವರು ನಂಬಿಕೊಂಡಿರುವಂಥ ತತ್ವಗಳಿಗೆ ಅವರು ನಂಬಿಕೊಂಡಿರುವಂಥ ಸಿದ್ಧಾಂತಗಳಿಗೆ ಒಂದು ಮಸಿಯನ್ನು ಬಳಿಯುವಂಥ ಪ್ರಯತ್ನ ಯಸ್ ಶಂಕರ್ ನಿಮ್ಮ ಹತ್ರ ಬರ್ತೀನಿ ಒಂದು ಮಧುಸೂದನ್ ಹೇಳಿದ್ರು ಇದು ಅನುಯಾಯಿಗಳ ಕೆಲಸ ಅಂತ ನೀವು ಯಾವುದೇ ಒಬ್ಬ ಗುರು ಒಬ್ಬ ಅನುಯಾಯಿಗಳನ್ನ ಅವ್ರ ಅನುಯಾಯಿಗಳೇನಿದ್ದಾರೆ ಅವರಲ್ಲಿ ಧಾರ್ಮಿಕತೆಯನ್ನ ಧರ್ಮ ಬೇರೆ ಧಾರ್ಮಿಕತೆ ಬೇರೆ ಅವರಲ್ಲಿ ಧಾರ್ಮಿಕತೆಯನ್ನು ಬೆಳೆಸಕ್ ಸಾಧ್ಯ ಆಗದಿದ್ರೆ ಯಾವುದೇ ಮಠದ ಅನುಯಾಯಿ ಮನುಷ್ಯ ವಿರೋಧಿ ಆದರೆ ಯಾವುದೇ ಧರ್ಮದ ಅನುಯಾಯಿ ಗುಂಡಿನಲ್ಲಿ ಬಂದೂಕಿನ ಬಗ್ಗೆ ಮಾತನಾಡಿದರೆ ಇದರ ಫೇಲ್ಯೂವರ್ ಇರುವುದು ಮೂಲ ಧರ್ಮದಲ್ಲೇ ಇದರ ಫೇಲ್ಯೂವರ್ ಇರುವುದು ಈ ಧರ್ಮ ಬೋಧಕರಲ್ಲೇ ಈ ಫೇಲ್ಯೂವರ್ ಇರುವುದು ಇಡೀ ಧರ್ಮದಲ್ಲಿ ಎಲ್ಲಿ ಎಲ್ಲಿ ಫೇಲ್ಯೂವರ್ ಅಲ್ಲ ಅವ್ರು ಹೇಳಿದರೆ ಈಗ ಧರ್ಮ ಗುರುಗಳಿಗೆ ಮಸಿ ಬಳಿಯುವಂಥ ಕೆಲಸ ಮಾಡ್ತಿದ್ದಾರೆ ಅಂತ ಇದು ಧರ್ಮಗುರುಗಳು ತಾವೇ ಕೈಯಾರೆ ಮಸಿ ತೊಗೊಂಡು ಬಳ್ಕೊತಾ ಇರೋ ಥರ ಕಾಣಿಸ್ತಾ ಇದೆ ಇದು ಈಗ ಅವ್ರಿಗೆ ನಿಜವಾಗ್ಲೂ ಇದ್ರ ಬಗ್ಗೆ ಅವ್ರಿಗೆ ಬೇಜಾರಿದ್ರೆ ಖೇದ ಇದ್ರೆ ಇಲ್ಲ ನನ್ನ ಶಿಷ್ಯರು ದಾರಿ ತಪ್ಪು ಹೋಗ್ತಾ ಇದ್ದಾರೆ ಅಂದರೆ ನಾನು ಆವಾಗಲೇ ಹೇಳಿದಾಗೆ ದಿ ಶುಡ್ ಹ್ಯಾವ್ ಡಿಸ್ಟೆನ್ಸ್ ಇನ್ ಸೆಲ್ಫ್ ಇವರೇ ಆಗಿನೇ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಯಿತು ಯಾರೋ ಮಠದ ಹೆಸರನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ನನ್ನ ಹೆಸರನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಮಠಕ್ಕೆ ಕೆಟ್ಟ ಹೆಸರು ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಜೀವ ಬೆದರಿಕೆ ಹಾಕ್ತಾ ಇದಾರೆ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ ಇದು ಯಾವುದಕ್ಕೂ ಮಠಕ್ಕೂ ಸಂಬಂಧ ಇಲ್ಲ ದಯವಿಟ್ಟು ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅವರ ಅದು ಹೇಳಲಿಲ್ಲ ಅಂತಂದ್ರೆ ಅವರ ಪ್ರೇರಣೆಯಿಂದಲೇ ಅವರ ಕುಮ್ಮಕ್ಕಿನಿಂದಲೇ ಇದು ನಡೀತಾ ಇದೆ ಅಂತ ಅರ್ಥ ಎಸ್ ಅದಕ್ಕೆ ಅದಕ್ಕೆ ಇನ್ನೊಂದಿದೆ ಈಗ ಎಲ್ಲ ಕಡೆ ಓಡಾಡ್ತಿದೆ ಮೊದಲು ಏನು ಅಂದರೆ ವಾಟ್ಸಪ್ನಲ್ಲಿ ಅವರು ಆಡಿರುವ ಮಾತು ಕೇಳುವುದು ಶಂಕರ್ ಬಂದಿರಬೇಕು ಬಂದಿದೆ ಅದರಲ್ಲಿ ಅವರು ಹೇಳ್ತಾರೆ ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಕಾರ್ಯನಿರತರಾಗಿರುವ ನಮ್ಮ ಶಿಷ್ಯರೇನಿದ್ದಾರೆ ಅವರು ಮಠದ ಗೌರವವನ್ನು ಕಾಲ್ತಿದ ಕಾಪಾಡ್ತಿದ್ದಾರೆ ಇವತ್ತಿನ ದಿನ ಈ ಮಠದ ಗೌರವ ಉಳಿದಿದ್ರೆ ಅವರ ಮರ್ಯಾದೆ ಉಳಿದಿದ್ದರೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಯಾರು ಈ ಗುಂಡಿನ ಬಗ್ಗೆ ಮಾತನಾಡ್ತಾರೆ ಯಾರು ಈ ರೀತಿ ಅವಹೇಳಕರವಾಗಿ ಮಾತಾಡ್ತಾರೆ ಯಾರು ಒಟ್ಟಾರೆಯಾಗಿ ಹಿಂದಿ ಹಿಂದೂ ಧರ್ಮ ಉಳಿದೆಲ್ಲ ಧರ್ಮಕ್ಕಿಂತ ಬೇರೆ ಆಗಿಲ್ಲ ಅಂತ ಜನ ತೀರ್ಮಾನಕ್ಕೆ ಬರುವ ರೀತಿ ವರ್ತನೆ ಮಾಡ್ತಾರೆ ಅವರ ಪರವಾಗಿಲ್ವ ಅವರು ಮಾತಾಡಿದ್ದು ಇದೇ ವಿಷಯಕ್ಕೆ ಸಂಬಂಧಪಟ್ಟಾಗೆ ಈಗ ಗುರುಗಳಿಂದಲೇ ಪ್ರಚೋದನೆ ಹೇಗೆ ಬರುತ್ತೆ ಅನ್ನೋಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ ಈಗ ಒಂದು ಮೂರು ತಿಂಗಳ ಹಿಂದೆ ಸಾಗರದಲ್ಲಿ ನಾವೊಂದು ಮೀಟಿಂಗನ್ನು ಅರೇಂಜ್ ಮಾಡಿದ್ವಿ ಅಂದರೆ ಈ ಏನೆಲ್ಲ ಮಠದಲ್ಲಿ ಈಗ ನಡೀತಾ ಇದೆ ಇದನ್ನು ಜನರಿಗೆ ತಿಳಿಸೋ ಬಗ್ಗೆ ಆ ಮೀಟಿಂಗಲ್ಲಿ ನಮಗೆ ಮೀಟಿಂಗನ್ನು ಮಾಡಿ ಮಾಡಲಿಕ್ಕೆ ಬಿಡಲಿಲ್ಲ ಎಲ್ಲರೂ ಪೊರಕೆ ಚಪ್ಪಲಿ ಹಿಡ್ಕೊಂಡು ಬಂದು ನಮ್ಮನ್ನು ಹೊಡೆಯಕ್ಕೆ ಬಂದರು ಟಿ ಟಿ ಹೆಗ್ಗಡೆ ಅಂತ ಹೇಳುವಂಥ ಭಾಳ ಅತ್ಯಂತ ಹಿರಿಯ ಡಾಕ್ಟ್ರ್ ಇದ್ದಾರೆ ಅವರನ್ನು ನಿಜವಾಗ್ ಅವರ ಮೈ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಅಲ್ಲಿ ಅವರು ಮಾ ಆಮೇಲೆ ಒಂದು ತಿಂಗಳು ಆಸ್ಪತ್ರೆಯಲ್ಲಿ ಇರಬೇಕಾಯಿತು ನಮಗೆಲ್ಲ ಗಾಬರಿ ಆಗಿತ್ತು ಅವರು ಏನಾಗುತ್ತೋ ಅನ್ನುವಂಥ ಪರಿಸ್ಥಿತಿ ಬಂದಿತ್ತು ಅದೇ ರೀತಿ ಇನ್ನೂ ಎರಡು ಜನರಿಗೆ ಇದು ಮಾಡಿದರು ಬಾಕಿ ನಾನು ಹೋಗಿದ್ದೆ ಇದಕ್ಕೆ ಹೋಗಿದ್ದೆ ನನಗೆ ಹೊಡೆತ ಬೀಳಲಿಲ್ಲ ಆದರೆ ಥೂ 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 ಅಂತೇಳಿ ಅಂದರೆ ಒಂದು ಒಂದು ಶಿಷ್ಟ ಸಮಾಜ ಅನ್ನುವಂಥವರು ಅದರ ಸದಸ್ಯರು ಯಾವ ರೀತಿ ಇರಬೇಕು ಅಂತ ಹೆಂಗಸರು ಗಂಡಸರಾದ ಅದು ಎಲ್ಲರೂ ಕೂಡ ಮಾಡಿದೆ ಅದರಿಂದ ಅಲ್ಲಿಂದ ಆ ಜಾಗದಿಂದ ಐದು ಕಿಲೋಮೀಟರ್ ಇವರ ಕ್ಯಾಂಪ್ ಇತ್ತು ಅಲ್ಲಿಂದ ಪೂರ್ತಿ ಇನ್ಸ್ಟ್ರಕ್ಷನ್ಸ್ ಬಂದು ಅದೇ ಇವರು ನಡ್ಕೊಂಡಿದ್ದಾರೆ ಈಗ ನಿಮ್ಮ ಕೊಲೆ ಬೆದರಿಕೆ ಹಾಕಿದಾರೆ ನೀವು ಕಂಪ್ಲೇಂಟ್ ಕೊಡ್ತಿದೀವಿ ಪ್ರಚೋದನೆ ಕೊಟ್ಟಂತ ಯಾಕಂದ್ರೆ ಅದಕ್ಕೆ ದಾಖಲೆಗಳಿವೆ ಅವರು ಹಿಂದೆ ನಿಂತು ಪ್ರಚೋದಿಸ್ತಿದ್ದಾರೆ ಅನ್ನುವುದಕ್ಕೆ ವಾಟ್ಸ್ಆ್ಯಪ್ ನಲ್ಲಿ ಅಲ್ಲಿ ಅವ್ರು ಆಡಿರುವ ಮಾತುಗಳು ಹರಿದಾಡ್ತೀವಿ ನಿಮಗೆ ನೋಡಿ ನಾನು ಸಿದ್ಧಗಂಗಾ ಮಠದ ಸ್ಟೂಡೆಂಟ್ ಎಸ್ ಏತ್ ಸ್ಟ್ಯಾಂಡರ್ಡ್ ಇಂದ ಪಿ ಯು ಸಿ ವರೆಗೂ ನಾನು ಮಠದಲ್ಲಿ ಓದಂತ ಆ ಮಠದಲ್ಲಿ ಇಲ್ದಿದ್ರೆ ನಿಮ್ಮಂತವ್ರು ಎಜುಕೇಶನ್ ಸಿಗ್ತಿರ್ಲಿಲ್ಲ ದಟ್ ಇಸ್ ಅ ಡಿಫರೆನ್ಸ್ ಸಿದ್ಧಗಂಗಾ ಇಲ್ಲ ಸೋ ನಾನು ಇವತ್ತು ದಲಿತರು ಇನ್ನೊಬ್ಬರಿಗೆ ಶಿಕ್ಷಣನೇ ಆ ಪ್ರದೇಶದಲ್ಲಿ ಸಿಗ್ತಿರ್ಲಿಲ್ಲ ನಾನು ಬಹುಶಃ ಇವತ್ತು ಈ ಸ್ಥಿತಿಗೆ ಈ ಸ್ಥಾನಕ್ಕೆ ಬಂದಿದ್ರೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಸಿದ್ಧಗಂಗಾ ಮಠ ಸೊ ಹಾಗಾಗಿ ನನಗೆ ಸ್ವಾಮೀಜಿಗಳ ಬಗ್ಗೆ ಮಠಮಾನ್ಯಗಳ ಬಗ್ಗೆ ಅಪಾರವಾದಂಥ ಗೌರವ ಇದೆ ಆದರೆ ಆ ಮಠಮಾನ್ಯಗಳು ಅಥವಾ ಸ್ವಾಮೀಜಿಗಳು ಜನ ಪರವಾಗಿ ಜನಾಮುಖಿಯಾಗಿ ನ್ಯಾಯದ ಪರವಾಗಿ ಇರ್ತಕ್ಕಂಥವ್ರಾದಾಗ ಮಾತ್ರ ನಮ್ಮಲ್ಲಿ ಗೌರವ ಸಿಗ್ತಕ್ಕಂಥದ್ದು ನಾನು ಯಾವುದೇ ಏನೋ ಆ ಡೆಲಿಗೇಷನ್ ಬಂದಾಗ ಕಾನೂನು ರೀತಿಯ ನಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿದಂಥ ಹಿನ್ನೆಲೆಯಲ್ಲಿ ಸ್ವಚ್ಛ ಬ್ರಾಹ್ಮಣ ವೇದಿಕೆ ಅನ್ನುವಂಥವ್ರು ನಿನ್ನೆ ಸೋ ಫೇಸ್ಬುಕ್ ಅಲ್ಲಿ ಏನು ಸ್ವಚ್ಛ ಬ್ರಾಹ್ಮಣರು ಸ್ವಚ್ಛ ಬ್ರಾಹ್ಮಣ ಸ್ವಚ್ಛ ಬ್ರಾಹ್ಮಣರು 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 ಇವರು ಸುಮಾರು ಮೆಸೇಜಸ್ ತೊಂಬತ್ತೊಂಬತ್ತು ಜನ ಮೆಸೇಜ್ಗಳನ್ನು ಮಾಡಿದ್ದಾರೆ ನೋಡಿ ಎರಡು ಮೂರು ವಿಚಾರಗಳನ್ನು ಮೆಸೇಜಸ್ಸನ್ನು ಅನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಅವರ ಹೆಸರುಗಳು ಇದೆ ಅವರ ಫೋಟೋಸ್ ಇದೆ ಅನಂತ ಹೆಗ್ಗಡೆ ಅನ್ನೋ ಒಂದು ಉಗ್ರಪ್ಪನಿಗೆ ಅವನಪ್ಪ ಯಾರೆಂದು ಗೊತ್ತಾ ಅಡ್ಡಬೀಜದ ಉದ್ಭವ ನರಕಾಸುರ ಉಗ್ರಪ್ಪ ಇದೊಂದು ಮೆಸೇಜ್ ಸೊ ಅದೇ ರೀತಿಯಲ್ಲಿ ಕೇವಲ ಬ್ರಾಹ್ಮಣ ಮಠಗಳ ಮೇಲೆ ಕಣ್ಣು ಹಾಕುವ ಈ ದರಿದ್ರ ಹೈಂದಾಪರ ಸರ್ಕಾರದ ಚರ್ಮ ಚರ್ಚು ಮಸೀದಿಗಳನ್ನು ಮಾತನಾಡುವರೆ ಕೇವಲ ಬ್ರಾಹ್ಮಣ ಮಠಗಳ ಮೇಲೆ ಕಣ್ಣು ಹಾಕುತ್ತಿರುವ ದರಿದ್ರ ಹಿಂದಾಪರ ಸರ್ಕಾರ ಒಕ್ಕಲಿಗರ ಲಿಂಗಾಯತರ ಮಠಗಳನ್ನು ಚರ್ಚು ಮಸೀದಿಗಳನ್ನು ಮುಟ್ಟುವ ಧೈರ್ಯ ತೋರಿಸಲಿ ಷಂಡ ಸರ್ಕಾರ ಸರ್ಕಾರ ಅದಕ್ಕೊಬ್ಬ ಶಿಖಂಡ ವಕ್ತಾರ ಆಯಿತಾ ಮೇಲೆ ಒಟ್ಟಿನಲ್ಲಿ ಬ್ರಾಹ್ಮಣರ ಏಳಿಗೆ ಸಹಿಸಿದ ಜನ ಇವರಿಗೆಲ್ಲ ನಮ್ಮ ಒಗ್ಗಟ್ಟು ಗೊತ್ತಾಗಬೇಕು ನಮ್ಮ ಮಠಮಂದಿರಗಳ ಸುದ್ದಿಗೆ ಬಂದರೆ ಏನಾಗುತ್ತೆ ಅಂತ ಪಾಠ ಕಲಿಸಬೇಕು ಇದಾದ ಮೇಲೆ ನಾನು ಫೈನಲಿ ಇನ್ನು ಎರಡು ಸೆಂಟೆನ್ಸಸ್ಸನ್ನು ಓದ್ತೇನೆ ಉಗ್ರಪ್ಪನ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಬ್ರಹ್ಮ ಸಮಾಜ ಮಾಡಬೇಕು ಇಂಥವರನ್ನು ಗುಂಡಿಟ್ಟುಕೊಳ್ಳಬೇಕು ಆಗ ಮಠದ ತಂಟೆಗೆ ಬರುವುದಿಲ್ಲ ಹೌದು ಆದರೆ ಆದರೆ ಒಬ್ಬರಿಗೆ ಶಿಕ್ಷೆ ನೀಡಿದರೆ ಬೇರೆಯವರು ಎಚ್ಚೆತ್ತುಕೊಳ್ಳುತ್ತಾರೆ ಮಠಗಳ ತಂಟೆಗೆ ಬರುವುದಿಲ್ಲ ಈ ಥರದ ಸೊ ಇದರಲ್ಲಿ ರಾಜ್ಯ ಸರ್ಕಾರವನ್ನು ಈಗ್ಗಾಮುಗ್ಗಾ ಬೈದಿದ್ದಾರೆ ಕಾಂಗ್ರೆಸ್ಸನ್ನು ಈಗಾಮುಗ್ಗ ಬೈದಿದ್ದಾರೆ ಮಸೀದಿಗಳು ಮುಸಲ್ಮಾನರ ಬಗ್ಗೆ ಕ್ರಿಶ್ಚಿಯನ್ರ ಚರ್ಚೆಗಳ ಬಗ್ಗೆ ಲಿಂಗಾಯತರು ವಕಲಿಗರ ಬಗ್ಗೆ ಸೊ ಎಲ್ಲವನ್ನು ಸಹ ಎಳೆದು ತಂದಿದ್ದಾರೆ ಅದರ ಜೊತೆಗೆ ನನ್ನ ಬಗ್ಗೆ ನನ್ನ ಸಮಾಜದ ಬಗ್ಗೆ ನನ್ನ ತಂದೆ ತಾಯಿ ನನ್ನ ಹುಟ್ಟಿನ ಬಗ್ಗೆ ಮಾತನಾಡಿದ್ದಾರೆ ನನ್ನನ್ನು ಗುಂಡಿಕ್ಕೂ ಕೊಲ್ಲಬೇಕು ಅನ್ನೋದು ಇವ್ರು ಯಾರು ಮಾತಾಡಿದಲ್ಲ ಸರ್ ಅಪ್ಪ ಅನ್ನುವುದೇನಿದೆ ಅದು ನಂಬಿಕೆ ಅಮ್ಮ ಅನ್ನೋದು ವಾಸ್ತವ ಇಲ್ಲಿ ಬರ್ದಿದಾರಲ್ಲ ಅವರು ಅವ್ರ ಅಪ್ಪ ಅಮ್ಮ ಅಮ್ಮ ತೋರಿಸ್ತಾಳೆ ಅಮ್ಮ ತೋರ್ಸೇಳ್ತಾಳೆ ಮಗನೇ ಇವರು ನಿನ್ನ ಅಪ್ಪ ನಾವು ಒಪ್ಕೋತೀವಿ ನಂಬಿಕೆ ಅದು ಆದ್ದರಿಂದ ಈ ಅಪ್ಪಂದಿರದ ಬಗ್ಗೆ ಮಾತನಾಡೋದು ಏನಿದ್ದಾರೆ ಇಂಥ ಜನರು ಯಾವ ಧರ್ಮ ಇವ್ರದ್ದು ಏನು ಧರ್ಮ ನೋಡಿ ನಾನು ಇವರೆಲ್ಲ ಬಹುಶಃ ಸುಸಂಸ್ಕೃತರು ವಿದ್ಯಾವಂತರು ಅಂತೇಳಿ ನಾನಂತೂ ಭಾವಿಸಿದ್ದೆ ವಿದ್ಯಾವಂತರು ಅಂತ ಹೇಳಿದರೆ ನನ್ನ ದೃಷ್ಟಿ ವಿದ್ಯಾ ದದಾತಿ ವಿನಯಂ ವಿನಯ ದಾತಿ ಪಾತ್ರತ ಅಂತ ಹಿರಿಯರು ಹೇಳ್ತಾರೆ ವಿದ್ಯೆ ಯಾರಿಗಿರುತ್ತೆ ಯಾರಿಗೆ ಆ ಸಂಸ್ಕಾರ ಇರುತ್ತೆ ಅವರು ವಿನಯಶೀಲರಾಗಿರ್ತಾರೆ ಅವರು ಸರ್ವರಿಂದ ಗೌರವಿಸ್ಕೊಳ್ತಕ್ಕಂಥ ಮಾತುಗಳನ್ನು ಆಡ್ತಾರೆ ಅಂತೇಳಿ ನಾನಂತೂ ಭಾವಿಸಿದ್ದೆ ಸೊ ಆದರೆ ಇವರ ಮಾತುಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಅಪೀಮ ರೀತಿಯಲ್ಲಿ ಎಸ್ ಒಂದು ರೀತಿಯ ಆ ಒಂದು ಮತೀಯ ಭಾವನೆಗಳು ಮನಸ್ಸಿನಲ್ಲಿ ಆ ವಿಚಿದ್ರೆ ಮಧುಸೂದನ್ ನಿಮ್ಮತ್ರ ಹತ್ರ ಬಹುಶಃ ಮಹುಶಃ ನನಗನ್ಸುತ್ತೆ ಇಂಥವರು ಸಮಾಜಕ್ಕೆ ಕಂಟಕರಾಗಿದ್ದಾರೆ ಇದನ್ನ ಸಮಾಜ ಅರ್ಥ 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 ಮಾಡ್ಕೋಬೇಕು ಅಂತ ಹೇಳಿ ನಾ ಭಾವೆ ಮಧುಸೂದನ್ ಹೇಳಿದೀನಿ ಏನು ಮಠ ಮಾನ್ಯಗಳ ಬಗ್ಗೆ ಎಸ್ ನೀವೆಲ್ಲ ಗೌರವ ಇಟ್ಕೊಂಡವರು ನಾನು ಹೇಳಿದೆ ಸಿದ್ಧಗಂಗಾ ಮಠದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಯಾಕಂದ್ರೆ ಅಲ್ಲಿ ಹಿಂದುಳಿದ ವರ್ಗರು ಮತ್ತೊಬ್ಬರು ಶಿಕ್ಷಣ ಪಡೆದಿದ್ದ ಆ ಮಠದಿಂದ ಮಠಗಳು ಅದ್ಭುತವಾದ ಸಾಧನೆ ಮಾಡಿದ್ದೀವಿ ಬಟ್ ಇಂಥ ಮಠಗಳು ಇಂಥ ಮಠಾಧೀಶರೇನಿದ್ದಾರೆ ಇವರಿಗೆ ಬೆಂಬಲ ಕೊಡ್ತೀರಾ ಸರ್ ನೀವು ಇವ್ರಿಗೆ ಯಾರು ಬೆಂಬಲ ಕೊಡೋಕ್ಕೆ ಸಾಧ್ಯನಾ ಸರ್ ಇಂಥ ಇಂಥ ಶಿಷ್ಯನ ಇಟ್ಕೊಂಡು ಅವರಿಗೆ ಈ ಏನೆಲ್ಲ ಮೆಸೇಜ್ಗಳನ್ನ ಕಳಿಸಿದ್ದಾರೆ ಅವರು ಬ್ರಾಹ್ಮಣ ಇರಬಹುದು ಯಾವುದೇ ಜಾತಿ ಇರಬಹುದು ಅಥವಾ ಒಟ್ಟಾರೆ ಹಿಂದೂ ಧರ್ಮ ಇರಬಹುದು ಅಥವಾ ಈ ದೇಶದ ಮಣ್ಣಿನ ಸಂಸ್ಕಾರ ಇರಬಹುದು ನಾಗರಿಕತೆ ಇರ್ಬೋದು ಅದೆಲ್ಲಕ್ಕೆ ವಿರುದ್ಧವಾದಂಥ ಅದೆಲ್ಲದರಿಂದ ದೂರವಾದಂಥ ಒಂದು ಶಬ್ದ ಪ್ರಯೋಗಗಳನ್ನ ಮಾಡಿದ್ದಾರೆ ಭಾವನೆಗಳನ್ನ ಹಂಚಿಕೊಂಡಿದ್ದಾರೆ ಇದು ಬಹುಶಃ ನನಗನ್ಸೋದು ಅತ್ಯಂತ ಹತಾಶವಾದಂಥ ಒಂದು ಪ್ರಯತ್ನ ಇದು ಕೈಲಾಗದ್ ಮೈ ಪರ್ಚಿಕೊಂಡ ಅಂತ ಹೇಳ್ತಾರ ಅಥವಾ ಏನು ಮಾಡೋಕ್ಕಾಗದೆ ಇರುವಂಥವರು ಅವರು ಈ ರೀತಿಯಾದಂಥ ಪದಪ್ರಯೋಗಗಳನ್ನ ಮಾಡಿಕೊಂಡು ಈ ರೀತಿಯಾದಂಥಗಳನ್ನ ಮಾಡಿಕೊಂಡು ಅವರಿಗೆ ಹಲ್ಲೆ ಮಾಡಿದ ಇತಿಹಾಸ ಇದೆ ಹಿರಿಯ ಡಾಕ್ಟರ್ ಟಿ ಟಿ ಹೆಗಡೆತ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಈಗ ಉಗ್ರಪ್ಪನವ್ರಿಗೆ ಗುಂಡುಡಿಬೇಕು ಅಂತ ಹೇಳ್ತಾರೆ ಹ್ಯಾಂಗ್ ನಂಬೋಣ ಕೇವಲ ಹತಾಶೆಯ ಮಾತೋ ಅಥವಾ ಇದು ಪೂರ್ವ ಯೋಜನೆಯೋ ಅದಕ್ಕೆ ನಾನು ಅದಕ್ಕೆ ಮೊದಲನೇದಾಗಿ ಏನು ಹೇಳಿದೆ ಅಂತಂತಂದರೆ ಉಗ್ರಪ್ಪನವರು ಇದ್ರ ಬಗ್ಗೆ ಕಾನೂನು ಕ್ರಮ ಕೈ ತೆಗೆದುಕೊಳ್ಳುವಂಥದ್ದು ಅಥವಾ ಪೊಲೀಸ್ನವ್ರಿಗೆ ಇವರು ದೂರು ಕೊಡುವಂಥದ್ದು ದೂರದ ಮಾತು ಪೊಲೀಸ್ನವರು ಸುವೋ ಮೋಟೋ ಇದ್ರ ಬಗ್ಗೆ ಕಾಗ್ನಿಸೆನ್ಸ್ ತೆಗೆದುಕೋಬೇಕು ಇದ್ರ ಬಗ್ಗೆ ದೂರು ದಾಖಲೆ ಮಾಡ್ಕೋಬೇಕು ಇವರು ಈಗಾಗಲೇ ಎಲ್ಲ ಸಾಕಷ್ಟು ವಿವರಗಳನ್ನ ಕೊಟ್ಟಿದ್ದಾರೆ ವ್ಯಕ್ತಿಗಳು ಯಾರಿದ್ದಾರೆ ಫೋನ್ ನಂಬರ್ಗಳಿದ್ದಾವೆ ಎಲ್ಲ ಇದ್ದಾವೆ ಅವರ ಮೇಲೆ ಕ್ರಮ ತೆಗೆದುಕೋಬೇಕು ಈ ರೀತಿಯಾಗಿ ನಡ್ಕೊಳ್ಳುವಂಥದ್ದು ಪ್ರಜಾಪ್ರಭುತ್ವದ ಯಾವುದೇ ವ್ಯವಸ್ಥೆಗೆ ಯಾವತ್ತೂ ಸಹ ಇದು ಶೋಭೆ ತರುವಂಥ ವ್ಯಕ್ತಿ ವ್ಯಕ್ತಿತ್ವಗಳೇ ಅಲ್ಲ ಸಮೇ ಅಲ್ಲ ಮತ್ತೆ ಈ ಪ್ರಕರಣವನ್ನು ನೋಡ್ತಾ ಬನ್ನಿ ಅವರ ಇರುವ ಆರೋಪಗಳು ಮಹಿಳೆ ಕೊಟ್ಟ ಆರೋಪ ನೂರ ಅರವತ್ತೊಂಬಾರೆ ಅರವತ್ತೊಂಬತ್ತು ಬಾರನೇ ಎಷ್ಟು ಬಾರಿ ಅತ್ಯಾಚಾರ ವಾಟ್ ಇಟ್ ಬೇಕು ಕೇಸ್ಗಳು ನಡೀತಾ ಹೋಗ್ತವೆ ಇದಕ್ಕಿದ್ದಾಗ ಜಡ್ಜಸ್ಗಳು ನಾನು ಈ ಪ್ರಕರಣ ನಡೆಸಲ್ಲ ಅಂತೇಳಿ ಆರು ಜನ ಜಡ್ಜಸ್ಗಳು ಹೊಟ್ಟು ಹೋಗ್ಬಿಡ್ತಾರೆ ಇಡೀ ಪ್ರಕರಣದಲ್ಲಿ ಬೀಳುವ ಒತ್ತಡ ಏನಿದೆ ಇಂತಹ ಒತ್ತಡಗಳು ಇದು ರಾಜಕೀಯ ಪ್ರಭಾವ ರಾಜಕೀಯ ಶಕ್ತಿ ರಾಜಕೀಯ ಬೆಂಬಲ ಇಲ್ಲದೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಈ ಸ್ವಾಮೀಜಿ ಮತ್ತು ಶಿಷ್ಯರು ಇಷ್ಟು ಮಾಡೋದಕ್ಕೆ ಅವರಿಗೆಲ್ಲೋ ರಾಜಕೀಯ ಬೆಂಬಲ ಇದೆ ಅಂತ ನಾನು ನಂಬಿದ್ದೇನೆ ಯಾವುದೋ ರಾಜಕೀಯ ಪಕ್ಷ ಅವ್ರಿಗೆ ಬೆಂಬಲ ಇದ್ದೆ ಯಾವುದೋ ರಾಜಕಾರಣಿ ಅವ್ರಿಗೆ ಬೆಂಬಲ ಕೊಡ್ತಾಯಿದೆ ಆ ಕಾರಣಕ್ಕಾಗಿ ಎಲ್ಲವನ್ನು ಜಯಿಸುವ ನ್ಯಾಯಾಂಗಕ್ಕೆ ಮನ್ನಣೆ ಕೊಡದ ಜನತಂತ್ರ ಮೌಲ್ಯಗಳಿಗೆ ಬೆಂಬಲ ಕೊಡದ ಒಂದು ಗುಂಡಾಗಿರಿ ಪ್ರವೃತ್ತಿ ಏನಿದೆ ಇಂಥ ಪ್ರವೃತ್ತಿ ಬೆಳೆಯೋದಕ್ಕೆ ಕಾರಣ ಅಂತ ನಂಬಿದ್ದೇನೆ ಆ್ಯಸ್ ಎ ಸೀನಿಯರ್ ಪೊಲಿಟಿಷಿಯನ್ ಐ ವಾಂಟ್ ಟು ನೋ ಫ್ರಮ್ ಯು ಸರ್ ನಿಮ್ಮ ಪಕ್ಷದಲ್ಲಿ ಅಂಥವ್ರಿಗೆ ಬೆಂಬಲ ಕೊಡ್ತಾ ಇದ್ದರೆ ಕೊಡಕೂಡ್ದು ಅಂತ ತಾವು ಹೇಳಬಲ್ಲ್ರ ಸರ್ ಇಲ್ಲ ನನಗನ್ಸೋದು ನಿಮ್ಮ ನಿಮ್ಮ ಈ ರೀತಿಯಾದಂಥ ಧಾಟಿ ಇದೆಯಲ್ಲ ಮಾತಾಡೋದು ಇದನ್ನೇ ನಾನು ಒಪ್ಪಲ್ಲ ನೀವು ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ವಕ್ತಾರ ನೀವೆಲ್ಲೋ ಹಿಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಬಿ ಜೆ ಪಿ ಯಾರೋ ನಾಯಕರು ಇದರಿಂದ ಹಿಂದೆ ಇದ್ದಾರೆ ಅಂಥೇಳಿ ಇಲ್ಲ ಬಿ ಜೆ ಪಿ ಇದ್ರ ಹಿಂದೆ ಇಲ್ಲ ಬಿಜೆಪಿಯ ಯಾವ ನಾಯಕರು ಇದ್ರ ಹಿಂದೆ ಇಲ್ಲ ನನಗೆ ಗೊತ್ತಿರೋ ಹಾಗೆ ಯಾವ ಪಕ್ಷದ ಯಾವ ಮರ್ಯಾದಸ್ಥ ರಾಜಕಾರಣಿಯೂ ಸಹ ಈ ಥರದ ಪ್ರಚಾರಗಳಿಗೆ ಈ ಥರದ ವ್ಯಕ್ತಿಗಳಿಗೆ ಕುಮ್ಮಕ್ಕು ಕೊಡೋಕ್ಕೆ ಸಾಧ್ಯ ಇಲ್ಲ ಏಕೆ ಅಂತಂದರೆ ಅವರಿಗೆ ರಾಜಕೀಯ ಬೆಂಬಲ ಇಲ್ಲ ಅಂತ ಹೇಳ್ಬೋದ್ರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಇಡೀ ಕೇಸ್ ನಾನು ಹೇಳಿಲ್ಲ ಬಿಜೆಪಿ ಮೇಲೆ ಹೇಳಿಲ್ಲ ಮತ್ತೆ ನನಗೆ ಕೇಳಿದ್ರೆ ನೀವು ಹೇಳ್ಬೋದಾ ನಾನು ಉಗ್ರಪ್ಪನವ್ರು ಕೇಳ್ತೀನಿ ಆಲ್ಸೋ ನಿಮ್ಮ ಪಾರ್ಟಿಲಿ ಯಾರು ಬೆಂಬಲ ಕೊಡ್ತಾರೆ ಸರ್ ನಿಮ್ಮ ಪಾರ್ಟಿಲಿ ಯಾರು ದೇಶಪಡೆ ಗಿಷ್ಬಾಡೆ ಅಂತ ಅವ್ರ ಬೆಂಬಲ ಕೊಡ್ತಾರೆ ಸರ್ ಅಂತ ನಾನು ಅವರಿಗೆ ಆಮ್ಲಿಟ್ಬೋದವರು ಶಂಕರ್ ಹೇಳಿ ರಾಜಕೀಯ ಬೆಂಬಲ ಇಲ್ಲದೆ ಒಬ್ಬ ಸ್ವಾಮೀಜಿ ಇಡೀ ಪ್ರಕರಣ ಏನು ನಡೀತಾ ಇದೆ ಇಡೀ ಪ್ರಕರಣದಲ್ಲಿ ಅಂತಿಮ ತೀರ್ಪಿನಲ್ಲೂ ಕೂಡ ಸ್ವಾಮೀಜಿ ಮತ್ತು ಪ್ರೇಮಲತ ನಡುವಿನ ಸಂಬಂಧ ಒಮ್ಮತದ ಸೆಕ್ಸ್ ಅಂತ ಹೇಳ್ತಾರೆ ಆದರೂ ಕಂಟಿನ್ಯೂ ಆಗ್ತಾರೆ ಬಿಟ್ಟಿದ್ದು ಸಿ ಎಚ್ ಎಸ್ ಭಟ್ ಅವ್ರ ಜಾತಿಗೆ ಬಿಟ್ಟಿದ್ದು ಅವ್ರು ಬೇಕಂದ್ರೆ ಇಟ್ಕತ್ತಾರೆ ಬೇಡ ಅಂದ್ರೆ ಬಿಡ್ತಾರೆ ಐ ದಾಟ್ ಇಡೀ ಕಮ್ಯುನಿಟಿಗೆ ಅವರೇ ಬೇಕಪ್ಪ ಅತ್ಯಾಚಾರ ಒಮ್ಮತದ ಸಮ್ಮತ ಇಟ್ಟುಕೊಂಡಿರುವ ಸ್ವಾಮಿಯೂ ನನ್ನ ಗುರುಗಳೇ ಸೆಕ್ಸ್ ಒಂದ್ ಕಡೆ ನಡೆಸಲಿಲ್ಲ ನಾನು ಯಾವ ನನ್ನ ಮಗ ಹೇಳೋದಕ್ಕೆ ಐ ಪ್ರಶ್ನೆಗಳಿದೆ ನಿಮ್ಮ ಪ್ರಶ್ನೆಗಳ ನನಗಿರುವ ಪ್ರಶ್ನೆ ಯಾರಾದರೂ ಪ್ರಬಲರ ಬೆಂಬಲ ಇಲ್ಲದೆ ಒಬ್ಬ ಸಾಮಾನ್ಯ ಆದರೆ ನಾನು ಹೇಳ್ತೀನಿ ಆ ನಿತ್ಯಾನಂದ ಸ್ವಾಮೀಜಿ ಬಗ್ಗೆ ಹೇಳ್ತೀನಿ ನಿತ್ಯಾನಂದ್ ಸ್ವಾಮೀಜಿ ಪ್ರಕರಣ ಮಾಧ್ಯಮದಿಂದ ಕಾಮಿ ಅವರಿಗೆ ಕಾಮಿ ಸ್ವಾಮಿ ಅಂದರು ಜಾತಿ ಇರಲಿಲ್ಲ ಅವರಿಗೆ ಅವ್ರಿಗೆ ಭಾಷೆ ಇಲ್ಲ ಅವರಿಗೆ ಅವ್ರು ಕನ್ನಡ ಬರಲ್ಲ ಅವರಿಗೆ ಅವ್ರಿಗೆ ಪ್ರಬಲ ಜಾತಿ ಅಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಅವರು ಹಾಗೆ ನೋಡಿದರೆ ಅವರು ಯಾವುದೇ ಶಂಕರಾಚಾರ್ಯ ಪರಂಪರೆನೋ ಅಲ್ಲ ಮಧ್ವಾಚಾರ್ಯ ಪರಂಪರೆನೋ ಅಲ್ಲ ಅವ್ರದ್ದು ಓಶೋ ಕಲ್ಟ್ ಅಲ್ಲ ಆ ಮಠದಲ್ಲಿ ನಡೆದಿದ್ದರೆ ಎಸ್ ಇಸ್ ಕಂಟಿನ್ಯೂಯನ್ಸ್ ಆಫ್ ಓಶೋ ಕಲ್ಟ್ ಶೈಬಿಜ್ನ ಒಂದು ಭಾಗ ಸ್ಯಾಕ್ಸ್ ತಾಂತ್ರಿಕತೆ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ಅವರು ಮಾನಮರ್ಯಾದೆ ತೆಗೆದ್ವಿ ನಾವು ಮಾಧ್ಯಮದವರೆಲ್ಲ ಸೇರಿ ಅವ್ರ ಬಗ್ಗೆ ಪತ್ರಿಕೆಯಲ್ಲಿ ನಾವು ಬರೆದ್ವಿ ಏನಂತ ಕಾಮಿಸ್ವಾಮಿ ಕಾಮಿಸ್ವಾಮಿ ಅಂತ ಇವ್ರ ವಿಚಾರ ಬಂದಾಗ ಶ್ರೀ 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 ಶಂಕರಾಚಾರ್ಯ ಅಂತ ಬರಿತೀವಿ ನಾವು ಆರೋಪ ಬಂದ ಮೇಲೆ ಸೀರಿಯಸ್ ಆದಮೇಲೆ ಯು ಸಿ ಒಮ್ಮತದ ಸೆಕ್ಸ್ ಅಂತ ಪ್ರೂವ್ ಆದಮೇಲೆ ಮಾತಾಡ್ತೀವಿ ಅವ್ರ ಬಗ್ಗೆ ನಾವೇನು ಮಾತಾಡ್ತೀವಿ ಸೊ ಹೇಳಿ ಇವರ ಈ ಈ ಒಂದು ಪ್ರಭಾವ ಶಕ್ತಿ ವಲಯ ಇದೆಯಲ್ಲ ಶಂಕರ್ ಅದು ಬೆಳೆದಿದ್ದ ಹಾಗೆ ಅದಕ್ಕೆ ರಾಜಕೀಯ ಯಾರಾದರೂ ಕೃಪಾಶೀರ್ವಾದ ಇದೆ ಅಂತ ತಮ್ದು ಖಂಡಿತ ಅಷ್ಟಿಲ್ಲದೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿ ಒಂದು ಒಂದು ನಾನು ಬೇಸಿಕಲಿ ಕ್ವಶನ್ ಮಾಡ್ಬೇಕಿರೋದು ಈಗ ಹೈಕೋರ್ಟ್ನ ತೀರ್ಪಿನಲ್ಲಿ ಹೇಳುತ್ತೆ ನೂರ ಐವತ್ತೊಂಬತ್ತು ಬಾರಿ ಸಮಾಗಮ ಇವರ ಈ ಮಠದ ಸ್ವಾಮಿಗಳ ನೀತಿ ಸಂಹಿತೆ ಅಂತ ಒಂದೇನಾರು ಇದ್ರೆ ಆ ಮಠಕ್ಕೆ ಒಂದು ಸದಾಚಾರ ಸಂಹಿತೆ ಏನೋ ಇರಬೇಕಲ್ಲ ಸ್ವಾಮಿಗಳಾದವ್ರಿಗೆ ಇಂತಿಂತ ಪರಂಪರೆಯಲ್ಲಿ ಬೇರೆ ಇದೆ ಬೇರೆ ಎಲ್ಲ

ಪೂರ್ವಾಶ್ರಮದಲ್ಲಿ ಮದುವೆ ಮದುವೆಗೆದುವೆ ಆಗಿ ಮಕ್ಕಳ ಗಿಟ್ಲೆಲ್ಲ ಮಾಡ್ಕೊಂಡು ರೆಡಿ ಹಾಕ್ಕೊಂಡು ಐವತ್ತು ಹತ್ತರ ಮೇಲೆ ಅವರು ಸ್ವಾಮಿ ಆಗ್ತಾರೆ ನಂತರ ಮರಿ ಆಗ್ಬಿಟ್ಟು ಅವ್ರ ಮಕ್ಕಳನ್ನೇ ತರ್ತಾರೆ ಇಂಥದ್ದಿದೆ ನಾನು ಅದಕ್ಕೆ ಆಕ್ಷೇಪ ಇಲ್ಲ ಶಂಕರಾಚಾರ್ಯ ಪರಂಪರೆಯಲ್ಲಿ ಅವನು ಬ್ರಹ್ಮಚರ್ಯವನ್ನು ಪಾಲಿಸಿ ಬ್ರಹ್ಮಚರ್ಯದ ನಂತರ ವೇದಾಧ್ಯಯನ ಮಾಡಿ ವೇದದಲ್ಲಿ ಪಾರಂಗತನಾಗಿ ವೇದ ಜ್ಞಾನವನ್ನು ಪಡೆದು ಯುಸಿ ನಂತರ ಅವನು ಸ್ವಾಮಿ ದೀಕ್ಷೆ ಬರಿತಾನೆ ಆ ಕಾಲದಲ್ಲಿ ಅವನು ಏನು ಸ್ವಾಮೀಜಿ ಆಗುವುದಕ್ಕಿಂತ ಮೊದಲು ಅವರಿಗೆ ಸ್ತ್ರೀ ಸಂಪರ್ಕ ಇರಕೂಡುದು ಸ್ವಾಮಿ ಆದ ಮೇಲೂ ಸ್ತ್ರೀ ಸಂಪರ್ಕ ಇರಕೂಡ್ದು ಶಂಕರಾಚಾರ್ಯ ಪರಂಪರೆಯ ಸ್ವಾಮಿಗಳು ಮಂತ್ರಾಕ್ಷತೆ ಹೆಣ್ಮಕ್ಳಿಗೆ ಕೊಡಬೇಕಾದ್ರೆ ಕೈ ಇರ್ತದೆ ಶಂಕರ್ ಕೊಡಿ ಕೈ ಮುಟ್ಟಲ್ಲ ಮೇಲೆ ಮೇಲೆ ಅವ್ರ ಹೆಣ್ಮಕ್ಳು ಕೈ ಕೂಡ ಮುಟ್ಟಲ್ಲ ಈಗ ಶಂಕರಾಚಾರ್ಯ ಪರಂಪರೆ ಬಂದವರು ಕೈ ಎಲ್ಲ ಇನ್ನೇನೋ ಮುಟ್ಟಿದ್ರು ಅವ್ರು ಕಂಟಿನ್ಯೂ ಆಗ್ತಾರೆ ಅವ್ರಿಗೆ ಬಿಟ್ಟು ಇಲ್ಲ ಬರೋದು ಈ ನೂರೈವತ್ತೊಂಬತ್ತು ಬಾರಿ ಸಮಾಗಮ ಇವರಿಗೆ ಒಪ್ಪಿಗೆನ ಒಂದು ಆಮೇಲೆ ಇವರು ಅನುಯಾಯಿಗಳು ಅದರ ಅದನ್ನು ಸಪೋರ್ಟ್ ಮಾಡೋಕ್ಕೋಸ್ಕರ ಹೋಗಿ ಇವರು ಟಿ ಟಿ ಹೆಗಡೆ ಅಂತ ಹಿರಿಯರ ಮೇಲೆ ಅವ್ರು ಕೈ ಮಾಡ್ತಾರೆ ಹಲ್ಲೆ ಮಾಡ್ತಾರೆ ವ ತಮ್ಮದೇ ಸಮಾಜದ ಒಂದು ವರ್ಗ ಅಪೋಸ್ ಮಾಡ್ತಾ ಇನ್ನೊಂದು ವರ್ಗ ಅನುಯಾಯಿ ಅಂತ ಹೇಳ್ಕೊಂಡು ಈಗ ಇವ್ರಿಗೆ ಕೊಲೆ ಬೆದರಿಕೆ ಅಶ್ಲೀಲ ಸಂದೇಶ ಇವೆಲ್ಲ ಮಾಡ್ತಾರೆ ಅಂತಂದರೆ ಅವ್ರ ಪದ್ಧತಿಗಳು ಅನ್ನೋದು ಅವರೇ ಕ್ಲ ಸ್ವಾಮಿಗಳು ಕ್ಲಾರಿಫೈ ಮಾಡಬೇಕು ಯಾರು ಸಪೋರ್ಟ್ ಮಾಡ್ತಾರಲ್ಲ ಅವರು ಕೂಡ ಆರ್ಗ್ಯುಮೆಂಟ್ ಏನಂದ್ರೆ ಇವರು ಅರವತ್ತೊಂಬತ್ತು ಸತಿ ಆಗಿದೆ ಅನ್ನೋಂತಲ್ಲ ಸುಳ್ಳು ಇದೆಲ್ಲ ಷಡ್ಯಂತ್ರ ಮಾತೈತ್ತಿದ್ರೆ ಷಡ್ಯಂತ್ರ ಯಾವುದೇ ಒಂದು ಕೇಸ್ ನಿರ್ಣಾಯಕ ಹಂತಕ ಬರತ್ತೆ ಅಂತ ಆದಾಗ ಅಲ್ಲಿ ಒಂದು ಷಡ್ಯಂತ್ರ ಅಂತ ಹೇಳ್ಬಿಟ್ಟು ಐದಾರು ಜಡ್ಜೆಸ್ನ ವಾಪಸ್ ಕಳಿಸಿದ ಕ್ರಮನೇ ಹಾಗೇನೆ ಹಾಗೆ ಈಗ ನಾವು ಉಗ್ರಪ್ಪನವ್ರ ಹತ್ರ ಹೋಗಿದೀವಿ ಅಂದ್ರೆ ಓ ಇಲ್ಲಿ ಏನೋ ಒಂದ್ ಇವರಿಗೆ ಒಂದು ಒಂದು ಸಪೋರ್ಟ್ ಸಿಗಬಹುದು ನಮ್ಗೆ ಹಿನ್ನಡೆ ಅಂತ ಕೂಡಲೇ ಅವರ ಮೇಲೆ ಒಂದು ದಬ್ಬಾಳು ನೂರ ಅರವತ್ತೊಂಬತ್ತು ಸಲ ಆದ ಆ ಒಂದು ಕಲ್ಚರ್ ಅನ್ನು ಒಪ್ತಾರೆ ಅಂತ ಅವರ ಹಿಂಬಾಲತ್ರು ಅವ್ರು ಹೇಳದೇನೋ ಇದೆಲ್ಲವೂ ಸುಳ್ಳು ಏನೂ ನಡೆದೇ ಇಲ್ಲ ಅದರಲ್ಲಿ ಏನಾಯ್ತು ಶಂಕರಾಚಾರ್ಯ ಪರಂಪರೆಯಲ್ಲಿ ಅವರು ಪೂಜೆ ಮಾಡುವುದು ಚಂದ್ರಮೌಳೀಶ್ವರಿ ರಾಮಚಂದ್ರ ರಾಮಚಂದ್ರ ನೆಕ್ಸ್ಟ್ ಬರ್ತೀನಿ ಫಸ್ಟ್ ಚಂದ್ರಮೌಳೇಶ್ವರ ಶಿವ ಆ ಮಠದ ಮೂಲ ದೇವರು ಮಾಡ ಆಲ್ ಶಂಕರಾಚಾರ್ಯ ಪರಂಪರೆಯಲ್ಲಿ ಅದರ ಜೊತೆಗೆ ರಾಮನನ್ನು ಮಾಡ್ತಾರೆ ಅಲ್ವಾ ರಾಮ ಏಕಪತ್ನಿ ವ್ರತಸ್ಥ ಮರ್ಯಾದಾ ಪುರುಷೋತ್ತಮ ರಾಮನಿಗಿರುವ ಗುಣಗಳು ಏನಿವೆ ಅದು ಕೃಷ್ಣನ ಗುಣಗಳಲ್ಲ ಆದರೆ ರಾಮನ ಅನುಯಾಯಿ ಮಠದಲ್ಲಿ ಕೃಷ್ಣನ ನೃತ್ಯ ನಡೆಯೋದಕ್ಕೆ ಪ್ರಾರಂಭ ಆದರೆ ನಿಮಿಷ ನೀವು ನಿಮ್ಮ ಆರ್ಗ್ಯುಮೆಂಟ್ ಎಲ್ಲಿ ಬೇಕಾದ ತೆಗೆದುಕೊಂಡೋಗಿ ಇದಕ್ಕೆ ದಯಮಾಡಿ ರಾಮನ್ನ ಕೃಷ್ಣನ ಇದು ನಮ್ಮ ಸಂಸ್ಕೃತಿಗೆ ನಮ್ಮ ಸಭ್ಯತೆಗೆ ತರುವಂತ ಸಂಗತಿ ತೆಗೆದುಕೊಳ್ಳಿ ಕೃಷ್ಣನ ಹೆಸರು ತರಬೇಕು ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆನಲ್ಲಿ ವಿಶ್ವಾಸ ಇಲ್ಲ ನನಗೆ ಯಾವುದೇ ಜಾತಿಯವರದ್ರೂ ಸಹ ನನಗೆ ಪ್ರಿಯರೇ ಯಾರು ಸಭ್ಯರಿದ್ದಾರೆ ಅವರ ಬಗ್ಗೆ ನಾನು ಸಹಜವಾಗಿ ಗೌರವಿಸ್ತಕ್ಕಂಥವ್ರು ಜಾತ್ಯತೀತ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂಥವ್ನು ಅವರು ಯಾವುದೇ ಸಮಾಜಕ್ಕೆ ಅದು ಶೆಡ್ಯೂಲ್ ಕಾಸ್ಟ್ ಇರಲಿ ಶೆಡ್ಯೂಲ್ ಟ್ರೈಸ್ ಇರಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇರಲಿ ಮೈನಾರಿಟೀಸ್ ಇರಲಿ ಬ್ರಾಹ್ಮಣ ಇರಲಿ ಯಾರೇ ಇರಲಿ ಆದರೆ ನನಗೆ ಇಲ್ಲಿ ಜಾತಿಯನ್ನು ಬಹಳ ವೈಭವೀಕರಿಸಿ ಮಾತನಾಡಿರೋ ಅಂಥದ್ದು ನಿಜಕ್ಕೂ ನೋವು ತರತಕ್ಕಂಥದ್ದು ಇದೇ ಜಾತಿಯ ಯಾರು ಸಭ್ಯರಿದ್ದಾರೆ ಅವರು ನನ್ನನ್ನು ಪ್ರ ಸಂಪರ್ಕ ಮಾಡಿದಂಥವ್ರು ನ್ಯಾಯಕ್ಕೋಸ್ಕರ ಆದರೆ ಇಲ್ಲಿ ಯಾವ ರಾಜಕೀಯ ಪಕ್ಷಗಳು ಮುಖಂಡರುಗಳು ಇದಾರೋ ಇಲ್ಲವೋ ಅನ್ನೋವಂಥ ಪ್ರಶ್ನೆಗಿಂತ ಬಹುಶಃ ಇವತ್ತೇನು ಈ ಮೆಸೇಜಸ್ ಮೂಲಕ ಅವರ ಆ ವಿಕೃತ ಭಾವನೆಯನ್ನು ಸಮಾಜಕ್ಕೆ ತೋರಲಿಕ್ಕೆ ಹೊರಟಿದ್ದಾರೆ ಬಹುಶಃ ಈ ವಿಚಾರಕ್ಕೆ ಯಾವುದೇ ರಾಜಕೀಯ ಪಕ್ಷ ಆಗಲಿ ಮುಖಂಡರುಗಳಾಗಲಿ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತೇಳಿ ನನಗಂತೂ ಅನಿಸೋದಿಲ್ಲ ಕೊಡದೇ ಇದ್ರೆ ಸಂತೋಷ ಸೊ ಬಹುಶಃ ನನಗೆ ಅನ್ನಿಸೋದಿಲ್ಲ ಆದರೆ ಬಹುಶಃ ಎಲ್ಲೋ ಒಂದು ಕಡೆ ಅಪರಿಮತವಾಗಿರ್ತಕ್ಕಂಥ ಆ ಒಂದು ಅಂಧಶ್ರದ್ಧೆ ಅವರ ಮೇಲೆ ಏನೋ ಒಂದು ರೀತಿ ಆ ಒಂದು ಆ ಮೈಂಡ್ಸೆಟ್ ಇದೆಯಲ್ಲ ಆ ಮೈಂಡ್ ಸೆಟ್ನ ಮೇಲೆ ಏನು ಈ ರೀತಿಯ ಪ್ರಭಾವ ಬೀರಿದೆಯಲ್ಲ ಮಿನಿಟ್ ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿ ಪ್ರಬಲನಾಗುವುದು ಹೇಗೆ ರಾಜಕೀಯ ಬೆಂಬಲ ಇಲ್ಲದೇನೆ ಒಬ್ಬ ವ್ಯಕ್ತಿ ಇಷ್ಟು ಪ್ರಬಲ ಆಗಿರಕ್ಕೆ ಸಾಧ್ಯನಾ ರಾಜಕೀಯ ಬೆಂಬಲ ಇಲ್ಲದೇನೆ ಜಜ್ ಮೇಲೆ ಜಡ್ಜ್ ನಾನು ಈ ಪ್ರಕರಣವನ್ನು ಕೈಗೆತ್ಕೊಳ್ಳಲ್ಲ ಅಂತ ಹೋಗಕ್ ಸಾಧ್ಯನಾ ಭಟ್ರೆ ಇನ್ನೊಂದು ಹೇಳಬಿಡುತ್ತೆ ನನಗೆ ಗೊತ್ತಿಲ್ಲ ಪ್ಲೀಸ್ ನಾನು ಸಹ ಒಬ್ಬ ವಕೀಲನಾಗಿ ನೋಡಿದ್ದೇನೆ ರಾಜಕಾರಣಿಯಾಗಿ ನೋಡಿದ್ದೇನೆ ವಿರೋಧ ಪಕ್ಷದ ನಾಯಕನಾಗಿ ಈಗ ಕ್ಯಾಬಿನೆಟ್ ಸ್ಟೇಟಸ್ ಇರುವಂಥ ಚೇರ್ಮನ್ ಆಗಿ ಮೂರು ಸಾರಿ ಶಾಸಕರಾಗಿ ಗಮನಿಸಿದ್ದೆ ಇವತ್ತು ಯಾವ ರೀತಿ ಧರ್ಮದ ಹೆಸರಿನಲ್ಲಿ ಕೆಲವು ಮಠಾಧೀಶರುಗಳು ಮಠಮಾನ್ ಎಲ್ಲರೂ ಅಂತ ಹೇಳೋದಿಲ್ಲ ಅತ್ಯಂತ ಸಭ್ಯ ಮಠಾಧೀಶರುಗಳು ಇದ್ದಾರೆ ಆದರೆ ಕೆಲವು ಮಠಗಳು ರಾಜಕಾರಣಿಗಳನ್ನೇ ಅವರ ಆಟದ ಗೊಂಬೆಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥವ್ರು ಇದ್ದಾರೆ ನ್ಯಾಯಾಂಗವನ್ನು ಆಟದ ಗೊಂಬೆಗಳನ್ನ ಮಾಡ ಇನ್ನೊಂದು ಪಾಯಿಂಟ್ ಹೇಳಬಿಡ್ತೇನೆ ಮನುಷ್ಯನಿಗೆ ಸಹಜವಾಗಿ ಆಹಾರ ಮತ್ತು ಸೆಕ್ಸ್ ಬೇಕಾಗಿರ್ತಕ್ಕಂಥದ್ದು ಬಹುಶಃ ನೋಡಿ ಪೂರ್ವ ನಾವು ಇತಿಹಾಸವನ್ನ ಕೆದಕ್ರಿ ಪುರಾಣಗಳಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಅಣ್ಣ ಒಂದೇ ಒಂದ್ ನಿಮಿಷ ಪುರಾಣಗಳನ್ನ ತೆಗೆದ್ರೆ ಋಷಿಮನೆಗಳೆಲ್ಲ ಮೊದಲು ಗೃಹಸ್ಥಾಶ್ರಮ ನಂತರ ವನಪ್ರಸ್ಥಾಶ್ರಮಕ್ಕೆ ಹೋಗ್ತದೆ ಈವನ್ ರಾಮಕೃಷ್ಣ ಪರಮಾಂಸರಿಂದ ಹಿಡಿದು ನಮ್ಮ ಯಾವ ಇನ್ನಿತರ ಸ್ವಾಮೀಜಿ ಸೊ ಆದ್ರೆ ನನಗೆ ಅನ್ಸೋ ಒಂದು ಸಾರಿ ಬ್ರಹ್ಮಚರ್ಯವನ್ನ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಬಹುಶಃ ಆ ಏನಿದ್ದಾವೆ ಕಾಮ ಕ್ರೋಧ ಮದ ಜಯಿಸ್ತಕ್ಕಂಥ ಅದಕ್ಕೆ ಪ್ರಯತ್ನ ಮಾಡಬೇಕೆ ಹೊರತು ಇದನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಅಥವಾ ಈ ರೀತಿಯ ಪ್ರಚೋದನೆಗಳನ್ನ ಯಾರಾದರೂ ಮಾಡಿದ್ರೆ ಇದು ಅಕ್ಷಮ್ಯ ನಾನು ಇದೇನು ಸುಮಾರು ನೂರು ಜನ ಇದರಲ್ಲಿ ಕನಿಷ್ಠ ನೂರು ಜನ ಇನ್ವಾಲ್ವ್ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ಕೇಸನ್ನ ದಾಖಲಿಸಿದ್ದೇನೆ ಈ ಕೇಸನ್ನ ದಾಖಲುವಂತದರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ ಗೃಹ ಸಚಿವರಿಗೆ ಕೊಟ್ಟಿದ್ದೇನೆ ಪಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಕಮಿಷನರ್ ಕೊಟ್ಟಿದ್ದಾನೆ ಜೂರ್ ಪೊಲೀಸ್ ಗೆ ಕೊಟ್ಟಿದ್ದಾನೆ ಈಗಾಗಲೇ ಕ್ರೈಮ್ ಸೆವೆಂಟಿ ಫೈವ್ ತೌಸಂಡ್ ಸಿಕ್ಸ್ಟೀನ್ ಇದರಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಈಗಾಗಲೇ ಸೆಕ್ಷನ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಫೈವ್ ಫೈವ್ ನಾಟ್ ಸಿಕ್ಸ್ ರೆಡ್ ವಿತ್ ಸೆಕ್ಷನ್ ತರ್ಟಿ ಫೋರ್ ಇಂಡಿಯನ್ ಪೀನಲ್ ಕೋಡ್ ಆಗನೈಸಲ್ ಮತ್ತು ನಾನ್ ವೈಲೇಬಲ್ ಅಫೆನ್ಸಸ್ ಆಗಿರ್ತಕ್ಕಂಥದ್ದು ಪೊಲೀಸ್ನವರು ಈಗಾಗಲೇ ಕಾಗ್ನಿಸಿದ್ದಾರೆ ಜೈಲಿಗೆ ಕಳಿಸೋದಲ್ಲ ಈ ರೀತಿಯ ಸಮಾಜದಲ್ಲಿ ಈ ಪ್ರವೃತ್ತಿಗೆ ಎಲ್ಲೋ ಒಂದು ಕಡೆ ಇತಿಶ್ರೀ ಆಡೋದ್ರ ಮೂಲಕ ನಮ್ಮ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಎ ಪ್ರಕಾರ ಫಂಡಮೆಂಟಲ್ ಎ ಸಿಟಿಸನ್ ಯಾರಿದ್ದಾರೆ ಈ ಸಮಾಜದಲ್ಲಿ ಸಾಮರಸ್ಯವನ್ನ ಕಾಪಾಡತಕ್ಕಂತ ಭಾತೃತ್ವವನ್ನು ಉಳಿಸ್ತಕ್ಕಂತ ಸಮಾಜವನ್ನ ಕಟ್ತಕ್ಕಂತ ಕೆಲಸ ಜನಸಾಮಾನ್ಯರು ಮಠಮಾನ್ಯಗಳು ಸರ್ಕಾರಗಳು ಮಾಡುವಂತ ಹವ್ಯಕ್ರೆ ಏನ್ ಮಾಡ್ತೀವಿ ಒಂದು ಸಾಲ ಹೇಳ್ಬಿಡಿ ನಾನು ವಿರಾಮ ತರ ಹೋಗ್ತೇನೆ ನಾವು ಬೇರೆ ವಿಚಾರಗಳಿಗೆ ಹೋಗೋಣ ನೀವು ನೆಕ್ಸ್ಟ್ ಈಗ ಅಲ್ಲ ನಾವು ಇದು ಇದು ತಪ್ಪು ಅಂತ ಹೇಳಲಿಕ್ಕೆ ತಾನೇ ಅವ್ರ ಹತ್ರ ಬಂದಿದ್ದು ಇದೆಯಲ್ಲ ಹೋರಾಟ ಇದೇ ಇದೆ ಹೋರಾಟ ಕಂಟಿನ್ಯೂ ಆಗುತ್ತೆ ಯಾರು ಕೂಡ ಈ ರೀತಿಯ ಬಂದೂಕಿನ ನಳಿಗೆಯ ಬಗ್ಗೆ ಮಾತನಾಡಿದರೆ ಗುಂಡೊಡಿಯೋ ಬಗ್ಗೆ ಮಾತನಾಡಿದರೆ ಅದು ಯಾರಿಗೂ ಶೋಭೆ ತರುವಂಥದ್ದಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆ ಆ ಏನು ಶ್ರೀರಾಮಚಂದ್ರ ಇದನ್ನು ನಮಗೆಲ್ಲ ಒಳ್ಳೆ ಬುದ್ಧಿಯನ್ನು ಕೊಡಲಿ ಎಟ್ಲೀಸ್ಟು ಯು ಸಿ ನಮ್ಮ ಒಂದು ಸೆಂಟೆನ್ಸ್ ಎಸ್ ನನಗಾಗಲಿ ನನ್ನ ಕುಟುಂಬದವರಾಗಲಿ ನನ್ನ ಸಮಿತಿಯ ಸದಸ್ಯರಿಗೆ ಯಾರಿಗೇ ಆದರೂ ಏನೇ ಆದರೆ ಬಹುಶಃ ಇದಕ್ಕೆ ನೇರ ಹೊಣೆ ಈ ಸ್ವಾಮೀಜಿಗಳ ಅನುಯಾಯಿಗಳು ಆಗ್ತಾರೆ ಅನ್ನೋ ವೀಕ್ಷಕರೇ ಏನೇ ಇರಲಿ ವಿರಾಮ ತಗೋತೀನಿ ವಿರಾಮದ ತಗೊಂಡ್ಮೇಲೆ ಇನ್ನೊಂದು ಪ್ರಮುಖ ಸುದ್ದಿ ಇದೆ ಅದು ಏನು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾದರು ಕೆ ಎಸ್ ಈಶ್ವರಪ್ಪ ದೆಹಲಿಯಲ್ಲಿ ನೀಡಿದ ಹೇಳಿಕೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೇನೆ ಒಂದ್ ಕಡೆ ಸಂಗೊಳ್ಳ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಂಘಟನೆಯ ಜೊತೆ ಕೆ ಎಸ್ ಈಶ್ವರಪ್ಪ ತಮ್ಮ ನಂಟನ್ನ ಕಡಿದುಕೊಳ್ತಾ ಇಲ್ಲ ಇನ್ನೊಂದೆಡೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಮತ್ತು ಪಕ್ಷದ ವರಿಷ್ಠರು ಈಶ್ವರಪ್ಪ ಮೇಲೆ ಒತ್ತಡ ಹಾಕೋದನ್ನು ಬಿಟ್ಟಿಲ್ಲ ಇವತ್ತು ಕೂಡ ದೆಹಲಿಯಲ್ಲಿ ವರಿಷ್ಠರ ಜೊತೆ ಈ ಬಗ್ಗೆ ಚರ್ಚಿಸಿದ ಬಳಿಕ ಬ್ರಿಗೇಡ್ ನಿಲ್ಲಿಸುವ ಅಧಿಕಾರ ಯಾರಿಗೂ ಇಲ್ಲ ಅಂತ ಈಶ್ವರಪ್ಪ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾವು ಸಾಯ್ತಿಲ್ಲ ಕೋಲು ಮುರಿತಾ ಇಲ್ಲ ಇದು ಬಿಜೆಪಿ ನಾಯಕ ಕೆಎಸ್ಈಶ್ವರಪ್ಪ ಅವರಿಗೆ ತಾವೇ ಕಟ್ಟಿದ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಜೊತೆ ಇರುವಂತಹ ಸಂಬಂಧಕ್ಕೆ ಹೇಳಿ ಮಾಡಿಸಿದ ಮಾತು ಬ್ರಿಗೇಡ್ ಸಂಘಟನೆಯ ಚಟುವಟಿಕೆಗಳಿಂದ ದೂರವಿರುವಂತೆ ಕೊಟ್ಟಿರುವಂತಹ ಸೂಚನೆಗಳನ್ನೆಲ್ಲ ಈಶ್ವರಪ್ಪ ಮೀರಿದ್ದಾರೆ ಬ್ರಿಗೇಡ್ ಜೊತೆ ತಮ್ಮನ್ನ ದೂರ ಮಾಡುವ ಪ್ರಯತ್ನದ ಬಗ್ಗೆ ಚರ್ಚೆಗೆ ಈಗಾಗಲೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಭೇಟಿಗೆ ಈಶ್ವರಪ್ಪ ಪ್ರಯತ್ನಿಸಿದರು ಈಗ ಮತ್ತೆ ಈಶ್ವರಪ್ಪ ದೆಹಲಿಯಲ್ಲಿದ್ದು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ವಿವರಣೆ ನೀಡೋಕೆ ಮುಂದಾಗಿದ್ದಾರೆ ಇದೇ ವೇಳೆ ಮಾತನಾಡಿದ ಕೆ ಎಸ್ ಈಶ್ವರಪ್ಪ ಯಡಿಯೂರಪ್ಪ ವಿರುದ್ಧ ದೂರು ನೀಡಲ್ಲ ಬ್ರಿಗೇಡ್ ನಿಲ್ಲಿಸಿ ಅಂತ ಹೇಳುವ ಅಧಿಕಾರ ಯಾರಿಗೂ ಇಲ್ಲ ಅದೊಂದು ಹಿಂದುಳಿದವರ ಸಂಘಟನೆ ಅಂತ ಹೇಳಿದ್ರು ಅಲ್ರಿ ಪೊಲಿಟಿಕಲ್ ಪಾರ್ಟಿನ ಇದು ದಲಿತರಿಗೆ ಹಿಂದುಳಿದವರಿಗೆ ನ್ಯಾಯ ಕೊಡೋದಕ್ಕೋಸ್ಕರ ದೊಡ್ಡ ಸಂಘಟನೆ ಮಾಡ್ತಿದೆ ಎಲ್ಲ ಸ್ವಾಮೀಜಿಯವರು ಕಾಗಿನೆಲೆ ಸ್ವಾಮೀಜಿ ನಿರಂಜನಂದ ಸ್ವಾಮಿ ಅದೇ ರೀತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಪುರುಷೋತ್ತಮಾನಂದ ಸ್ವಾಮೀಜಿಯವರು ಅದೇ ರೀತಿ ಪೂಜ್ಯ ಜಯಮೃತ್ಯಂಜಯ ಸ್ವಾಮಿಯವರು ಎಲ್ಲಾ ಸ್ವಾಮೀಜಿಯವರು ಕೂಡ ಮಾರ್ಗದರ್ಶನ ಮಾಡುತ್ತಿದ್ದಾರೆ ದಲಿತರಿಗೆ ನ್ಯಾಯ ನಿಲ್ಸಿ ಅಂತ ಹೇಳೋಂಥ ಅಧಿಕಾರ ಯಾರಿಗೂ ಇಲ್ಲ ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಪರಿಷತ್ ಮಾಜಿ ಸದಸ್ಯ ಗೋ ಮಧುಸೂದನ್ ಈಶ್ವರಪ್ಪ ತಮ್ಮ ಸಮಸ್ಯೆಯನ್ನ ಪಕ್ಷದ ವರಿಷ್ಠರ ಜೊತೆಯೇ ಚರ್ಚಿಸಿಕೊಳ್ಳೋದು ಅನಿವಾರ್ಯ ಅಂತ ಹೇಳಿದರು ಆದರೆ ಬ್ರಿಗೇಡ್ನಲ್ಲಿ ಪಾಲ್ಗೊಳ್ಳೋಕೆ ರಾಜ್ಯ ಬಿಜೆಪಿಯಿಂದ ಈಶ್ವರಪ್ಪಗೆ ಅನುಮತಿ ಇಲ್ಲ ಅಂತ ಗೋ ಮಧುಸೂದನ್ ಸ್ಪಷ್ಟಪಡಿಸಿದ್ರು ಅವರು ತಮ್ಮ ಸಮಸ್ಯೆಯನ್ನು ಕೇಂದ್ರದಲ್ಲೇ ಬಗೆಹರಿಸ್ಕೋಬೇಕಾದಂಥ ಅವಶ್ಯಕತೆಯೂ ಇದೆ ಅನಿವಾರ್ಯತೆಯೂ ಇದೆ ರಾಜ್ಯದ ಸನ್ಮಾನ್ಯ ಅಧ್ಯಕ್ಷರಾದಂಥ ಯಡಿಯೂರಪ್ಪನವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ನಮ್ಮ ರಾಜ್ಯದ ಕೇಂದ್ರೀಯ ಉಸ್ತುವಾರಿಗಳು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಮುರಳೀಧರ ರಾವ್ ಅವರು ಈಗಾಗಲೇ ನೇರವಾದಂಥ ಮಾತುಗಳಲ್ಲಿ ಇಂತಹ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅನ್ನೋದನ್ನು ತಿಳಿಸಿದ್ದಾರೆ ಅದು ಭಾರತೀಯ ಜನತಾ ಪಾರ್ಟಿಯ ಅಧಿಕೃತವಾದಂಥ ಸ್ಟ್ಯಾಂಡ್ ಇದರ ಮೇಲೂ ಅವರು ಮುಂದುವರಿಸಬೇಕಾದ್ರೆ ಅದು ರಾಜ್ಯದ ಅನುಮತಿ ಇಲ್ಲ ಅದಕ್ಕೆ ಕೇಂದ್ರದ ಅನುಮತಿ ಮಾತ್ರವೇ ಅದಕ್ಕೋಸ್ಕರವಾಗಿ ಅವರು ಕೇಂದ್ರದ ನಾಯಕರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರಬಹುದು ಮಾಡಬೇಕಾದಂಥ ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ಸದ್ಯ ಈಶ್ವರಪ್ಪ ಎರಡನೆಯ ಸಲ ಅಮಿತ್ ಶಾ ಭೇಟಿಗೆ ದೆಹಲಿಗೆ ದೌಡಾಯಿಸಿದ್ದಾರೆ ಈ ಭೇಟಿ ವೇಳೆ ಅಮಿತ್ ಶಾ ಯಾವ ಸೂಚನೆಗಳನ್ನ ನೀಡ್ತಾರೋ ಗೊತ್ತಿಲ್ಲ ಆದರೆ ಈ ಭೇಟಿ ಬಳಿಕವೂ ಈಶ್ವರಪ್ಪ ಬ್ರಿಗೇಡ್ ಚಟುವಟಿಕೆಗಳಲ್ಲಿ ಆಗಿದ್ದೆ ಆದ್ರೆ ಈಶ್ವರಪ್ಪ ಹಾಗೂ ಯಡಿಯೂರಪ್ಪ ಮಧ್ಯೆ ಸಂಬಂಧ ಮತ್ತಷ್ಟು ಹದಗೆಡುವುದಂತೂ ಖಚಿತ ಹರೀಶ್ ಜೊತೆ ಮಸೂದ್ ದೊಡ್ಡ ಬಾಗಿಲು ಸುದ್ದಿ ಟಿವಿ ನಾನು ಬಿಜೆಪಿ ನಾಯಕರಿಗೆ ಸಿಟ್ಟು ಬರಬಹುದು ಆದರೆ ಕೆಲವು ಪ್ರಶ್ನೆಗಳಿವೆ ಇದು ಕೇವಲ ಒಂದು ಪಕ್ಷದ ರಾಜಕಾರಣ ಆಗಿ ಮಾತ್ರ ಉಳಿದಿಲ್ಲ ಅದು ಇಂಡೈರೆಕ್ಟ್ಲಿ ಸೊಸೈಟಿ ಮೇಲೆ ಕೂಡ ಅದು ಪ್ರಭಾವ ಬೀರೋದ್ರಿಂದ ನಾವು ಈ ಪ್ರಶ್ನೆ ಕೇಳಬೇಕಾಗಿದೆ ಮತ್ತು ಸುಧನ್ ತಾವು ಹೇಳಿದ್ರಿ ಎಸ್ ಕೇಂದ್ರದ ಜೊತೆ ಮಾತನಾಡಿ ಅವರು ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅನ್ನೋದು ತಮ್ಮ ಅದರ ಜೊತೆಗೆ ಇನ್ನೊಂದು ಹೇಳಿದ್ರಿ ಏನು ರಾಯಣ್ಣ ಬ್ರಿಗೇಡ್ನಲ್ಲಿ ಭಾಗವಹಿಸುವುದಕ್ಕೆ ರಾಜ್ಯ ನಾಯಕರಾಗಲಿ ಕೇಂದ್ರ ನಾಯಕರಾಗಲಿ ಒಪ್ಪಿಗೆ ಸೂಚಿಸಿಲ್ಲ ಅಂತ ಎಮ್ ಐ ಸರ್ ಎಸ್ ಅದಾದ ಮೇಲೂ ಕೂಡ ಇವತ್ತು ದೆಹಲಿಗೆ ಹೋದ ಮೇಲೆ ಅವರು ಹೇಳಿದ್ದಾರೆ ರಾಯಣ್ಣ ಬ್ರಿಗೇಡ್ನ ಕೆಲಸ ಕಾರ್ಯವನ್ನು ನಿಲ್ಲಿಸುವಂತೆ ಹೇಳುವ ಅಧಿಕಾರ ಯಾರಿಗೂ ಇಲ್ಲ ಇನ್ಕ್ಲೂಡಿಂಗ್ ಗೋ ಮಧುಸೂದನ್ ಅದು ನಾನು ಪ್ಲೀಸ್ ಪ್ಲೀಸ್ ಯುವರ್ ಆಕ್ಚಲಿ ಕೆಲವು ಸಂಗತಿಗಳ ಬಗ್ಗೆ ಪಕ್ಷದ ವಕ್ತಾರನಾಗಿ ನಾನು ಮಾತನಾಡಬೇಕಾದ್ರೆ ನನಗೆ ಕೆಲವು ಕನ್ಸ್ಟ್ರೇಂಟ್ಸ್ ಇದ್ದಾವೆ ನಾನೊಬ್ಬ ಮಧುಸೂದನಾಗಿ ಮಾತನಾಡಲಿಕ್ಕೆ ಆಗೋದಿಲ್ಲ ಬಿಜೆಪಿ ವಕ್ತಾರನಾಗಿ ಮಾತನಾಡಬೇಕು ಸನ್ಮಾನ್ಯ ಈಶ್ವರಪ್ಪನವರು ನಮ್ಮ ಈ ಹಿಂದಿನ ರಾಜ್ಯದ ಬಿಜೆಪಿಯ ಅಧ್ಯಕ್ಷರಾಗಿದ್ದಂತ ಅಷ್ಟೇ ಅಲ್ಲ ಅವರು ಈಗಲೂ ಸಹ ಹಾಲಿ ನಮ್ಮ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಿದ್ದಾರೆ ಮತ್ತು ನಮ್ಮ ಕರ್ನಾಟಕ ಬಿ ಜೆ ಪಿಯ ಕೋರ್ ಟೀಮ್ನ ಸದಸ್ಯರಿದ್ದಾರೆ ಹೀಗಾಗಿ ಈ ವಿಷಯ ನೇರವಾಗಿ ಕೇಂದ್ರಕ್ಕೆ ಚರ್ಚೆ ಆಗಬೇಕಾದಂಥ ವಿಷಯ ಇದೆ ಇದು ಎಸ್ ನೀವು ಹೇಳಿದಿರಿ ಬಟ್ ಇವತ್ತು ದೆಹಲಿಯಲ್ಲಿ ಹೇಳಿದ್ದಾರೆ ಅವರು ಮೊದಲನೇದಾಗಿ ಬಿ ಎಸ್ ಯಡಿಯೂರಪ್ಪನವರು ಬಿ ಜೆ ಪಿಯ ರಾಜ್ಯ ಘಟಕದ ಅಧ್ಯಕ್ಷರು ಸೂಚನೆ ಕೊಡ್ತಾರೆ ಅದು ಸೂಚನೆ ಇರ್ಬೋದು ಆದೇಶ ಇರ್ಬೋದು ದ್ಯಾಟ್ ಯು ಹಾವ್ ಟು ಇಂಟರ್ಪ್ರೇಟ್ ಐ ಡೋಂಟ್ ನೋ

ಅವರು ಸಹ ಬೆಂಗಳೂರಿನಲ್ಲೇ ನಮ್ಮ ಪಾರ್ಟಿ ಆಫೀಸ್ನಲ್ಲೇ ಕೂಡ ಈಶ್ವರಪ್ಪನವರ ಯಡಿಯೂರಪ್ಪನವರು ಹೇಳಿದಂತೆ ಕೇಳ್ತಾರೆ ಆದ್ರಿಂದ ಅವರು ಬದಲಾಗಬೇಕು ಅನ್ನುವ ಒತ್ತಾಯ ಕೂಡ ನೋಡಿ ನಾನು ಹೇಳ್ತಾ ಇರುವಂತದ್ದು ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಹಾಗಾಗಿ ನಮ್ಮ ಈಶ್ವರಪ್ಪನವರು ನೇರವಾಗಿ ಈ ವಿಷಯವನ್ನು ಕೇಂದ್ರದ ನಾಯಕರ ಹತ್ರ ಮಾತನಾಡಲಿಕ್ಕೆ ಹೋಗಿದ್ದಾರೆ ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡಲಿ ಅಮಿತ್ ಶಾ ಇದ್ದಾರೆ ರಾಮ್ಲಾಲ್ ಜಿ ಇದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಲಿ ಕೇಂದ್ರ ನಾಯಕತ್ವ ಏನೇ ಸೂಚನೆ ಕೊಟ್ಟರು ಅದಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರ ಆದಿಯಾಗಿ ನಮ್ಮ ಇಡೀ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಒಂದು ನಾನು ನಿಮ್ಮನ್ನ ಒಬ್ಬ ರಾಜಕೀಯ ವಿದ್ಯಾರ್ಥಿಯಾಗಿ ಕೇಳ್ತೇನೆ ಕಾಂಗ್ರೆಸ್ ವಕ್ತಾರರಾಗಿ ನೀವು ಉತ್ತರ ಕೊಟ್ಟರು ಓಕೆ ನೀವು ಕಾರ್ ಕಾಂಗ್ರೆಸ್ ವಕ್ತಾರರಾಗಿ ಉತ್ತರ ಕೊಡಲ್ಲ ಅಂದರೆ ನಾವು ಒಬ್ಬ ರಾಜಕೀಯ ವಿದ್ಯಾರ್ಥಿಯಾಗಿ ಕೂಡ ಉತ್ತರ ಕೊಡ್ಬೋದು ಯಡಿಯೂರಪ್ಪನವರು ಸೂಚನೆಯೋ ಆದೇಶವನ್ನು ಕೊಟ್ಟಾಗಿದೆ ಆದರೂ ಕೂಡ ಅವರು ಉಲ್ಲಂಘನೆ ಮಾಡ್ತಾರೆ ಈಶ್ವರಪ್ಪನವರು ಆದರೂ ಕೂಡ ಶಿಸ್ತಿಗೆ ಹೆಸರಾದ ಅಥವಾ ಶಿಸ್ತೇ ನಮ್ಮ ಇಡೀ ಒಂದು ನಮ್ಮ ವ್ಯಕ್ತಿತ್ವದ ಭಾಗ ಅಂತ ನಂಬಿರುವ ಭಾರತೀಯ ಜನತಾ ಪಕ್ಷ ಯಾವ ಕ್ರಮವನ್ನು ಕೈಗೊಳ್ಳಲ್ಲ ನೋಡಿ ನಾನು ಒಬ್ಬ ಕಾಂಗ್ರೆಸ್ಸಿನ ಶಾಸಕನಾಗಿ ಅಥವಾ ಜವಾಬ್ದಾರಿಯುತ ಒಬ್ಬ ವ್ಯಕ್ತಿಯಾಗಿ ಅವರ ಆಂತರಿಕ ವಿಚಾರಗಳ ಬಗ್ಗೆ ನಾನು ತಲೆ ಹಾಕಲಿಕ್ಕೆ ಹೋಗುವುದಿಲ್ಲ ಅದಕ್ಕೆ ನಾನು ಕೇಳಿದೆ ಆದರೆ ಒಬ್ಬ ರಾಜಕೀಯ ವಿದ್ಯಾರ್ಥಿಯಾಗಿ ಒಬ್ಬ ಕಾರ್ಯಕರ್ತನಾಗಿ ನನಗೆ ಎರಡನ್ನ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ಮೊದಲನೇದು ಸಾಮಾಜಿಕ ನ್ಯಾಯಕ್ಕೂ ಮತ್ತು ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಮುಖಂಡರುಗಳಿಗೆ ಗೋಕುಲಾಷ್ಟಮಿಗೂ ಇಮಾಮ್ ಸಾಬ್ಬರಿಗೂ ಏನು ಸಂಬಂಧ ಅಂತ ಹೇಳ್ತಾರೋ ಯಾವುದೇ ಸಂಬಂಧ ಇಲ್ಲದೆ ಇರೋದು ಹಾಗೆ ಈ ಬಿ ಜೆ ಪಿಯ ಮುಖಂಡರುಗಳಿಗೆ ಸಾಮಾಜಿಕ ನ್ಯಾಯಕ್ಕೆ ಯಾವುದೇ ಸಂಬಂಧ ಇಲ್ಲ ಇದು ಒಂದು ಎರಡನೇದು ನನಗೆ ಅರ್ಥ ಆಗ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಅಥವಾ ಜನಸಂಘದ ಹಿನ್ನೆಲೆಯನ್ನು ನಾನು ಸಹ ಸಾಕಷ್ಟು ಹತ್ತಿರದಿಂದ ಬಲ್ಲೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷದ ಮುಖಂಡರುಗಳು ಆ ಸಂಘಟನೆಯ ಆಕ್ಟಿವಿಟೀಸಲ್ಲಿ ನೀವು ಭಾಗವಹಿಸಬಾರದು ಅಂತ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅವರ ಸಿದ್ಧಾಂತ ಅವರ ಕಾರ್ಯಸೂಚಿಗೆ ವಿರುದ್ಧವಾಗಿರುವಂಥ ಸಂಘಟನೆಗಳಲ್ಲಿ ಹೋಗಬೇಡಿ ಆದರೆ ಇಲ್ಲಿ ನಾನು ನೋಡಿರೋ ಹಾಗೆ ಗಮನಿಸಿರುವ ಹಾಗೆ ಡೌಟ್ ಇದೆ ಒಂದು ನಿಮಿಷ ಈಗ ಅವರು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿವರು ಜನಸಂಘ ನಾಯಕರಾಗಲಿ ಅಥವಾ ಬಿ ಜೆ ಪಿಯ ನಾಯಕರಾಗಲಿ ಸೊ ಎಲ್ಲ ಸಂದರ್ಭಗಳಲ್ಲಿ ಸಿಕ್ಕಂಥ ಅವಕಾಶಗಳು ಸಂಘಟನೆಗಳಲ್ಲಿ ಭಾಗಿಯಾಗಿದ್ದಾವೆ ಈಗಲೂ ಸಹ ರಾಜಕೀಯೇತರ ಸಂಘಟನೆಗಳಾಗಿರ್ತಕ್ಕಂಥ ಎ ಬಿ ಪಿ ಇರ್ಬೋದು ಬಿ ಎಮ್ ಎಸ್ ಇರ್ಬೋದು ಸೊ ಮತ್ತೊಂದು ಹಿಂದೂ ಮಹಾಸಭಾ ಇರ್ಬೋದು ಇದರಲ್ಲಿ ಭಾಗಿಯಾಗ್ತಾರೆ ಇಲ್ಲಿ ಕೆಲವು ಸ್ವಾಮೀಜಿಗಳು ಸೇರಿಕೊಂಡು ಕೆಲವರು ಪ್ರಮುಖರು ಸೇರಿಕೊಂಡು ಏನೋ ಹೊಸ್ದಾಗಿ ಸಾಮಾಜಿಕ ನಾಯಕ ಏನೋ ಒಂದಿಷ್ಟು ಮಾಡ್ತೀವಿ ಅಂತೇಳಿ ಈಶ್ವರಪ್ಪನವರ ಕಡೆ ಹೋಗ್ತಾ ಇದ್ದಾರೆ ಎಂದಾಗ ಈಶ್ವರಪ್ಪನವರೇ ಇದಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ನನಗೆ ಅನಿಸುವಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಪ್ರತಿಷ್ಠೆಯ ಒಟ್ಟಾರೆ ಇದು ಏನು ಬಗೆಹರಿತಾನೆ ಇಲ್ಲ ಒಂದು ಎರಡು ರೀತಿ ಆಗಬೇಕು ರಾಜಕಾರಣದಲ್ಲಿ ಒಂದು ಸೂಚನೆ ಕೊಟ್ಟರೆ ಆದೇಶ ಕೊಟ್ಟರೆ ಆಗಿಲ್ಲ ಎತ್ತ ನೀವು ಮುಗಿದು ಅದು ಆಗ್ತಿಲ್ಲ ಸುಳ್ಳು ಎಲ್ಲೋ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸ್ಥಾನದಲ್ಲಿ ಅಥವಾ ರಾಷ್ಟ್ರೀಯ ಸ್ವಯಂ ಯಾರು ಯಾರೋ ಈಶ್ವರಪ್ಪನವ್ರಿಗೆ ಬೆಂಬಲ ಕೊಡ್ತಿರ್ಬೋದು ಯಾಕೆ ಧೈರ್ಯ ಆಗಿ ಬರುತ್ತೆ ಅಂತ ಅದೇ ನಾಯಕರು ಮೊದಲಿಂದನೂ ಈ ಅನುಮಾನ ವ್ಯಕ್ತ ಮಾಡ್ತಾನೇ ಇದೀವಿ ಯಾರೋ ಮೇಲ್ಗಡೆ ಇದ್ದ ಇಬ್ಬರು ಹಿಂಗ ಆಡಿಸ್ತಾ ಇದಾರೆ ಅಂತ ಒಂದು ಎರಡನೇದು ಅವರು ರಾಯಣ ಬ್ರಿಗೇಡ್ನ ಮೊದಲನೇ ಸಮಾವೇಶಕ್ಕೆ ಅವರು ಅವ್ರು ಹೋದ್ರೆ ಏನೋ ಒಂದು ದೊಡ್ಡದು ನಡೆದೋಗುತ್ತೆ ಹೋಗುತ್ತೆ ಅಂತ ನಾವು ಕಾಯ್ತಾ ಯಾಕಂದ್ರೆ ಆ ಥರದ ವಾತಾವರಣ ಸೃಷ್ಟಿ ಮಾಡಿದ್ರು ಯಡಿಯೂರಪ್ಪನವರು ಅದ ಹೆಂಗೆ ಮಾಡ್ಬಿಡ್ತೀಯ ನೋಡ್ತೀನಿ ಈ ಕಡೆ ಇದ್ ಇವರು ಯಾರು ಮುರಳೀಧರರಾವ್ ಬಂದು ಇವ್ರು ಹೋಗಕೊಡ್ದು ಇದೆಲ್ಲ ಆದ್ಮೇಲೆ ಅವ್ರು ಹೋದರು ಸರಿ ಹೋದ್ಮೇಲೆ ಇವ್ರು ಏನು ಸ್ಟ್ರಿಕ್ಟ್ ಆಗಿ ಒಂದು ನೋಟಿಸ್ ಕೊಡ್ತಾರೆ ಅಟ್ಲೀಸ್ಟ್ ಏನೂ ಆಗಲಿಲ್ಲ ಇವರು ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಂತಾರೆ ಯಾವಾಗ ಬಗೆಹರಿಸಲಾಗದ ಬಂಡಾಯ ಬರುತ್ತೋ ಅವಾಗ ಇವರೇ ಅಲ್ಲ ಎಲ್ಲ ಪಕ್ಷದಲ್ಲೂ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಂತ ಹೇಳೋದು ಸಾಮಾನ್ಯ ಅವರು ಹೇಳಿದ್ದು ನಾನು ಅವ್ರ ಸಹಮತ ಇದೆ ಒಪ್ಕೋತ ಸರಿ ಈ ಥರ ಇದು ಮೇಲ್ಗಡೆಯಿಂದ ಯಾರೋ ಬಲವಾಗಿ ಎಡ್ಯುರಪ್ನವರನ್ನ ಕಂಟ್ರೋಲ್ ಮಾಡೋದಕ್ಕೆ ಈಶ್ವರಪ್ಪನವರನ್ನ ಈಶ್ವರಪ್ಪನವರನ್ನ ಕಂಟ್ರೋಲ್ ಮಾಡೋದಕ್ಕೆ ಎಡ್ಯುರಪ್ನವರನ್ನ ಇವರನ್ನ ಬಳಸಿಕೊಂತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ನಿಮ್ಮ ಪರಿಸ್ಥಿತ ಏನೋ ಈಶ್ವರಪ್ಪನವರ ಆ ಬ್ರಿಗೇಡ್ ಕಾರ್ಯಕ್ರಮಕ್ಕೆ ಹೋಗಿ ಎಡ್ಯುರಪ್ನವರನ್ನ ಮುಖ್ಯಮಂತ್ರಿಗಳ ಮಾಡೋದಕ್ಕೆ ಸಹಕಾರ ನೀಡಿ ಅಂತ ಕೇಳ್ತಾರೆ. ಆದ್ರೆ ಎಡ್ಯುರಪ್ನವರು ಯಾವ ಕಾರಣದಿಂದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಾಡಿ ಮಾಡಿ ಅಂತ ಹೇಳೋದಿಲ್ಲ ಅದಕ್ಕೆ ಹೋಗಬೇಡಿ ಅಂತಾನು ಹೇಳೋದಿಲ್ಲ ಇದೊಂದು ಎರಡನೇದು ಒಂದೇಳೆ ಈ ಕೆಲವು ಜಾತಿಗಳ ಸಮೂಹದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಅನ್ನೋ ಹಾಗಿದ್ರೆ ಹಾಗಾದ್ರೆ ಇದೇ ಸೇಮ್ ಪ್ರಿನ್ಸಿಪಲ್ಸ್ ಅನ್ನ ಯಡಿಯೂರಪ್ಪನವರಿಗೆ ಮತ್ತು ಆ ಪಕ್ಷದ ಬೇರೆ ಮುಖಂಡರಿಗೆ ಅಪ್ಲೈ ಮಾಡಿದ್ರೆ ಸೊ ಅವರುಗಳು ಜಾತಿ ಆಧಾರಿತ ನಾಯಕ ಸಮಾವೇಶಕ್ಕೋ ಲಿಂಗಾಯತರ ಸಮಾವೇಶ ಮತ್ತೊಂದಕ್ಕೆ ಹೋಗೋದು ಸಹ ಒಂದು ರೀತಿಯಲ್ಲಿ ತಪ್ಪು ಅಂತ ಆಗುತ್ತಲ್ವಾ ಸೊ ಇದು ಕೆಲವು ಜಾತಿಗಳ ಸಂಘಟನೆಗೋಸ್ಕರ ಈಶ್ವರಪ್ಪನವರು ಪ್ರಯತ್ನ ಮಾಡ್ತಾ ಇರೋದು ಹಾಗಾದ್ರೆ ಬೇರೆಯವರು ಹೋಗೋ ಹೇಳೋ ಪ್ರಕಾರ ಈ ಜಾತಿ ಸಮಾವೇಶಗಳಿಗೆ ಹೋಗೋದಕ್ಕೆ ಬಿಜೆಪಿ ವಿರೋಧ ಇಲ್ಲ ನೋ ಆದ್ರೆ ಆ ಯಾ ಅವ್ರ ಏನ್ ಮಾಡ್ತಾ ಇದ್ರೆ ಕೆಲವು ಕಡೆ ಹೋಗ್ತಾರೆ ಕೆಲವ್ರಿಗೊಂದು ರೀತಿ ಈಶ್ವರಪ್ನವ್ರಿಗೆ ಒಂದು ಮಾನದಂಡ ಇನ್ನೊಂದು ಕೂತು ಅಲ್ಲ ನಾನು ಲಾಸ್ಟ್ ಯಡಿಯೂರಪ್ಪನವ್ರಿಗೆ ಒಂದು ದ್ವಂದ್ವಗಳಿಂದ ಇವತ್ತಿಗೂ ದ್ವಂದ್ವ ಹಾಗೆ ಉಳಿದ್ರೆ ಇಡೀ ಸಮಾಜದ ಬಗ್ಗೆ ಎಲ್ಲಾ ಗೊತ್ತಿದೆ ನೀವು ಬ್ಯಾಕ್ವರ್ಡ್ ಕ್ಲಾಸ್ ಅವರ ಹತ್ರ ಹೋಗ್ಬಿಟ್ಟು ನೀವೆಲ್ಲ ನನ್ನ ಸಪೋರ್ಟ್ ಮಾಡಿ ನಾನೊಬ್ಬನ ಬ್ರಾಹ್ಮಣರ ಲಿಂಗಾಯತನ ಮುಖ್ಯಮಂತ್ರಿ ಮಾಡ್ತೀನಿ ಅಂದರೆ ಅವ್ರು ಯಾಕೆ ಮಾಡೋಕೋಗ್ತಾರೆ ಮಾಡಬೇಕು ಅದನ್ನೇ ಹೇಳಿದರು ಯಸ್ ಸರ್ ಪ್ಲೀಸ್ ನಮ್ಮ ಸ್ನೇಹಿತರಾದಂಥ ಸನ್ಮಾನ್ಯ ಉಗ್ರಪ್ಪನವರು ಬಹಳ ಅತ್ಯಂತ ಬುದ್ಧಿವಂತಿಕೆಯ ಸಾಕಷ್ಟು ತಮ್ಮ ವಾದಗಳನ್ನ ಮಂದ ಮಂಡಿಸಿದ್ರು ಆದರೆ ಅವ್ರ ಪಕ್ಷ ಸ್ಥಿತಿ ನಮಗೆ ಗೊತ್ತೇ ಇದೆ ಸ್ಥಿತಿ ಇರುವಂಥದ್ದು ಅಲ್ಲಿ ಯಾವಾಗಲೂ ಇರುವಂಥದ್ದು ಒಂದೇ ನಾಯಕತ್ವ ಆ ನಾಯಕತ್ವದ ಗುಲಾಮತನವನ್ನು ಒಪ್ಕೊಂಡ್ರೆ ಮಾತ್ರವೇ ಅಲ್ಲಿ ಒಳಗಡೆ ಇರಬೇಕು ಇಲ್ಲಾಂದರೆ ಇಲ್ಲೋ ಹಾಗೇ ಇಲ್ಲ ಈಗ ಸ್ವಲ್ಪ ದಿವಸಕ್ಕೆ ಮುಂಚೆ ರಾಹುಲ್ ಗಾಂಧಿ ಬಗ್ಗೆ ಯಾರ್ಯಾರು ಏನೇನು ಟೀಕೆ ಮಾಡಿದ್ರು ದಿಗ್ವಿಜಯ್ ಸಿಂಗಿಂದ ಹೇಳಿದ್ರು ನಮ್ಮ ಕರ್ನಾಟಕದ ನಮ್ಮ ಹಿಂದುಳಿದ ವರ್ಗದ ನೇತಾರರಾದಂಥ ವಿಶ್ವನಾಥರವರೆಗೆ ಯಾರ್ಯಾರು ಏನೇನು ಟೀಕೆ ಮಾಡಿದರು ಅಂತ ನಾವೆಲ್ಲ ಕಂಡಿದ್ದೀವಿ ಆಮೇಲೆ ಅವರೆಲ್ಲ ಸಹ ಬಾಯಿ ಬಾಲ ಎರಡನ್ನೂ ಮುಚ್ಚಿಕೊಂಡು ಅವರಿಗೆ ಜೈ ಅಂತ ಅಡ್ಡಾಡೋದನ್ನು ನಾವು ನೋಡಿದ್ದೇವೆ ಅದು ಆ ಪಕ್ಷದ ಹಿನ್ನೆಲೆ ಇರುವಂಥವ್ರು ಅಂಥವರು ನಮ್ಮ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆ ಎಲ್ಲ ಪ್ರಜಾ ಇಡೀ ದೇಶದ ಪ್ರಜಾಪ್ರಭುತ್ವವನ್ನೇ ಅವರು ಹತ್ತಿಕ್ಕದಂಥ ಜನ ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆಯೂ ಮಾತಾಡ್ತಾರೆ ಆ ಪಕ್ಷದಲ್ಲಿ ಯಾವ ನಾಯಕರು ಚೇಂಜ್ ಆಗೋಲ್ಲ ಯಾವ ಅಧ್ಯಕ್ಷರು ಚೇಂಜ್ ಆಗಲ್ಲ ಸಾಯೋ ತನಕ ಒಬ್ಬರೇ ವ್ಯಕ್ತಿಗೆ ಒಂದೇ ಕುಟುಂಬಕ್ಕೆ ಅವರು ಬ ಬರೆದುಕೊಟ್ಟು ಜೀತ ಮಾಡ್ತಾ ಇರುವಂಥ ಪಕ್ಷದವರು

ನಮ್ಮ ಪಕ್ಷ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ ಸೆಂಟೆನ್ಸ್ ಆ್ಯಡ್ ಇವತ್ತು ಈ ದೇಶದ ಪ್ರಧಾನಿ ಆಗಿರುವಂತ ಮೋದಿ ಅವರ ಗುರು ಆದ್ವಾನಿ ಆದ್ವಾನಿಯವರು ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ ಇವರು ಪ್ರಧಾನಿಗಳಾದ ಮೇಲೆ ಏನು ನಡೆಸ್ತಾ ಇದ್ದಾರೆ ಯಾವ ರೀತಿ ಸರ್ವಾಧಿಕಾರಿ ಪ್ರವೃತ್ತಿ ಇದೆ ಒಂದು ಹಂತದಲ್ಲಿ ತನ್ನ ಡಿಸ್ಕಸ್ ಮಾಡೀನಾಮೆ ಸುಧನ್ ಲಾಸ್ಟ್ ಈಗೇನು ಈಶ್ವರಪ್ಪನವರು ಪಕ್ಷದ ರಾಜ್ಯಾಧ್ಯಕ್ಷರ ಅಣತಿಯನ್ನ ಮೀರಿದ್ದಾರೆ ಎ ಮೈ ರೈಟರ್ ಅವ್ರು ಒಂದು ಅವ್ರು ಹೌದು ಅಥವಾ ಅಲ್ಲ ಅಂತೇಳಿ ನೀವು ನನಗೆ ನೀವು ಡೀಟೇಲ್ಸ್ ಹೇಳೋಕ್ಕಿ ನೀವು ಹೇಳ್ದಂಗೆ ಉತ್ತರ ಕೊಡಬೇಕು ಅನ್ನೋ ನೀವು ಐಮ್ ಐಮ್ ನಾಟ್ ಹೌ ನಾಟ್ ಬೌಂಡ್ ಯು ಆರ್ ನಾಟ್ ಬೌಂಡ್ ವಾಟ್ ಐ ವಾಟ್ ಟು ನೋ ವೆದರ್ ಅವರು ಉಲ್ಲಂಘಿಸಿದಾರೋ ಇಲ್ವೋ ಇಲ್ರಿ ನಾನ್ ನೀವ್ ಹೇಳ್ದಂಗೆ ಹ್ಞೂ ಹ್ಞೂ ಅಂತ ಹೇಳೋದಕ್ಕೆ ನಾನು ಪಕ್ಷದ ವಕ್ತಾರ ನಾನು ಹೇಳ್ತಾ ಇರುವಂತದ್ದು ಇಲ್ಲಿ ತನಕ ಏನ್ ನಡೆದಿದೆ ನಾನ್ ಬೆಳಗ್ಗೆ ಪತ್ರಿಕಾಗೋಷ್ಠಿನ ಅದೇ ಹೇಳಿದೀನಿ ನಮ್ಮ ಕಾರ್ಯಾಲಯದಲ್ಲಿ ಕೂತ್ಕೊಂಡು ನಡೆಸಿರುವಂತ ಪತ್ರಿಕಾಗೋಷ್ಠಿನಲ್ಲಿ ಅದೇ ಹೇಳಿರುವಂತದ್ದು ಇವರೇನು ಈಶ್ವರಪ್ನವರು ರಾಜ್ಯ ನಮ್ಮ ರಾಷ್ಟ್ರೀಯ ನಾಯಕರ ಹತ್ರ ಹೋಗಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ಲಿ ಅವ್ರ ಜೊತೆ ಬಗೆಹರಿಸ್ಕೊಳ್ಳಿ ರಾಷ್ಟ್ರೀಯ ನಾಯಕರು ಏನ್ ಹೇಳ್ತಾರೋ ಅದು ನಮ್ಮೆಲ್ಲರಿಗೂ ಸರ್ವಮಾನ್ಯ ಈಶ್ವರಪ್ಪನವರು ಏನು ಮಾಡಕ್ಕಾಗಲ್ಲ ಯಡಿಯೂರಪ್ಪನವರು ಏನು ಮಾಡಕ್ಕ ಅಂತಿಮವಾಗಿ ಆ ನಾಗಪುರದ ಎಡ್ಗೆ ಅವರ ಭವನದಲ್ಲಿರುವಂತ ಆರ್ ಎಸ್ನವರು ಏನು ಸಂದೇಶ ಕೊಡ್ತಾರೋ ಅದೇ ಇರಲಿ ನಾನು ಹೇಳಿದೆ ಭಾರತೀಯ ಜನತಾ ಪಕ್ಷದ ಒಳಗಿನ ಅಂತ ಅಂತ ಹೇಳಿದೆ ಅದನ್ನ ಬಹಳ ಸ್ಪಷ್ಟವಾಗಿ ಮಧುಸೂದನ್ ಹೇಳಿದರೆ ಈಗ ಈ ವಿಚಾರ ಏನಿದೆ ಅದು ಕೇಂದ್ರದ ಅಂಗಳಕ್ಕೆ ಹೋಗಿದೆ ಎಂದರೆ ಮುಂದೆ ಏನು ಕ್ರಮ ಕೈಗೊಳ್ಳದಿದ್ದರೂ ಕೇಂದ್ರ ನಾಯಕರೇ ಅಂದರೆ ಏನು ಈ ರಾಯಣ್ಣ ಬ್ರಿಗೇಡ್ ಮತ್ತು ಯಡಿಯೂರಪ್ಪನ ನೋಡು ಎಸ್ ನೀವು ಹೆಂಗೆ ಬೇಕಾದ್ರೂ ವಿಶ್ಲೇಷಣೆ ಮಾಡಬಹುದು ಅದು ಇಡೀ ವಿಚಾರ ಈಗ ಕೇಂದ್ರ ಎಸ್ ಏನೇ

Yes, yes. ಆಯ್ತು ಪ್ರೇ ವೀಕ್ಷಕರ ಎಸ್ ನಾವ್ ಈ ಬಗ್ಗೆ ಮತ್ ಚರ್ಚೆ ಮಾಡೋದಕ್ಕೆ ಮಧುಸೂದನ್ ಮತ್ತು ಉಗ್ರಪ್ಪ ಇನ್ನೊಂದು ವೇದಿಕೆಯನ್ನ ಇಟ್ಲಿ ಬಗ್ಗೆ ಮಾತನಾಡೋದಕ್ಕೆ ಒದಗಿಸ್ಕೊಡ್ತೀರಿ ನಾಗಪುರದ ಬಗ್ಗೆ ಮಾತಾಡ್ತೀರಿ ಎಲ್ಲೆಲ್ಲಿ ಯಾವ ಹಿಡ್ತಾ ಡಿಸ್ಕಸ್ ಮಾಡಬಹುದು

ನ್ಯೂಸ್ ನಾಳೆ ಮತ್ತೆ ಬರ್ತೀನಿ ಇನ್ನಷ್ಟು ಸುದ್ದಿಗಳು ಅತಿಥಿಗಳು ನಾಳೆ ಮತ್ತೆ ಚರ್ಚೆ ಮಾಡ್ತೀವಿ ಅಲ್ಲಿವರೆಗೆ ಬಾಯ್ ಗುಡ್ ನೈಟ್